ತಾವು ಕಾಶ್ಮೀರದ ಸ್ವತಂತ್ರದ ಹರಿಕಾರನಾಗುವ ಕನಸು ಕಾಣ್ತಾ ಇದ್ದಂಥ ನವಾಜ್ ಷರೀಫ್ರಿಗೆ ಇದನ್ನ ಅರ್ಥ ಮಾಡಿಕೊಳ್ಳುವಂತ ವಿವೇಚನೆ ಸತ್ತೋಗಿರುತ್ತೆ ಅಂತ ಹೇಳಿದ್ನಲ್ಲ. ಭಾರತೀಯ ಬಾಹ್ಯ ಗುಪ್ತಚರ ಸಂಸ್ಥೆಯಾದ ರಾ ಮುಷರಫ್ ಮತ್ತೆ ಅಜೀಜ್ ಖಾನ್ ನಡುವಿನ ದೂರವಾಣಿ ಸಂಭಾಷಣೆಯೊಂದನ್ನ ಇಂಟರ್ಸೆಪ್ಟ್ ಮಾಡಿಕೊಂಡು ಬೆನ್ನಿಗೆ ನವಾಜ್ ಷರೀಫ್ ಅವರು ಶ್ರೀನಗರದಲ್ಲಿ ಯಾವಾಗ ಪಾಕಿಸ್ತಾನದ ಧ್ವಜ ಹಾರಾಡೋದನ್ನ ನೋಡೋದು ಅಂತ ಅಂದ್ಬಿಡ್ತಾರೆ. ಆ ಪ್ಲಾನ್ ಬಿಗೆ ರಿಸಲ್ಟ್ ಆಗಿ ಮೊದಲು ಈ ಯುದ್ಧ ನಿಂತರೆ ಸಾಕು ಅಂತ ಅನ್ನೋದು ಮುಷರಫ್ರ ಪ್ಲಾನ್ ಆಗೋಗಿತ್ತು. ಅಂದ್ರೆ ಸಿಯಾಚಿನ್ ನಲ್ಲಿ ಭಾರತ ಮಾಡಿದಂಥದ್ದೇ ಕೆಲಸವನ್ನ ಕಾರ್ಗಿಲ್ ನಲ್ಲಿ ನಾವು ಮಾಡಿಬಿಡೋಣ. ಎಲ್ರಿಗೂ ನಮಸ್ಕಾರ. ಕಾರ್ಗಿಲ್ ವಿಜಯೋತ್ಸವದ 25ನೇ ವರ್ಷಾಚರಣೆ ಪ್ರಯುಕ್ತ ನಾನು ಮಾಡ್ತಾ ಇರುವಂಥ ವಿಶೇಷ ಬ್ಲಾಗ್ ಸರಣಿಯ 2ನೇ ಸಂಚಿಕೆ ಇದು. ಮೊದಲ ಸಂಚಿಕೆಯಲ್ಲಿ 1984 ಸಿಯಾಚಿನ್ ಕದನದಿಂದ 1999 ಕಾರ್ಗಿಲ್ ಯುದ್ಧದ ಆರಂಭದ ದಿನಗಳವರೆಗೂ ಆ ಬಿಲ್ಡಪ್ ಫೇಸ್ನಲ್ಲಿ ಏನೇನೆಲ್ಲ ಮಹತ್ವದ ಬೆಳವಣಿಗೆಗಳು ಆದವು ಅನ್ನೋದನ್ನು ನಿಮಗೆ ಹೇಳ್ತಾ ಹೋದೆ. ಈ ಸಂಚಿಕೆಯಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಸೇನಾ ಮುಂದಾಳತ್ವ ರಾಜಕೀಯ ಮುಂದಾಳತ್ವದಲ್ಲಿ ಘಟಿಸಿದ ಮಹತ್ವದ ಬೆಳವಣಿಗೆಗಳು, ಹಾಗೆ ಭಾರತ ಈ ಯುದ್ಧದ ಸಂದರ್ಭದಲ್ಲಿ ಅದೆಷ್ಟು ಅದ್ಭುತವಾದ ಮಿಲಿಟರಿ ರಾಜಕೀಯ ಹಾಗೂ ವಿದೇಶಾಂಗ ತಂತ್ರಗಾರಿಕೆಯನ್ನು ಮೆರೀತು ಅನ್ನೋದನ್ನು ನಿಮಗೆ ನಿರೂಪಿಸೋದಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ ತಿಂಗಳಿನಲ್ಲಿ ಪಾಕಿಸ್ತಾನದ ಅಂದಿನ ಸೇನಾ ಆಡಳಿತಗಾರ ಜಿಯಾ ಉಲ್ ಹಕ್ ಮೃತಪಟ್ಟು ಬೇನಜೀರ್ ಭುಟ್ಟೋ ಅವರು ಪ್ರಧಾನಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಬ್ರಿಗೇಡಿಯರ್ ಆಗಿದ್ದಂಥ ಮುಷರಫ್ ಅವರು ಇದೇ ಕಾರ್ಗಿಲ್ ವಿಚಾರವನ್ನು ಅವರ ಮುಂದಿಟ್ಟು ಈಗೊಂದು ಆಪರೇಷನ್ ಮಾಡಿಬಿಡೋಣ ಅಂತ ಹೇಳಿರ್ತಾರೆ. ಮೌಲಾನ ಫಜಲುರ್ ರಹಮಾನ್ ಅನ್ನುವಂಥ ಒಬ್ಬ ಮೂಲಭೂತವಾದಿ ವ್ಯಕ್ತಿ ಪಾಕಿಸ್ತಾನ ಸರ್ಕಾರದ ಮೇಲೆ ಒತ್ತಡ ಬೀರಬಲ್ಲಷ್ಟು ಪ್ರಭಾವಿಯಾಗಿರ್ತಾರೆ. ಇವರ ಒಂದು ಪ್ರಭಾವದಿಂದ ಮುಷರಫ್ ಸೇನೆಯಲ್ಲಿ ಬೇಗ ಬೇಗ ಬಡ್ತಿ ಪಡ್ಕೊತಾರೆ ಬೇನಜೀರ್ ಭುಟ್ಟೋ ಅವರ ಅಧಿಕಾರಾವಧಿಯಲ್ಲಿ. ಯಾವಾಗ ನವಾಜ್ ಷರೀಫ್ ಅವರ ಅಧಿಕಾರಾವಧಿಯಲ್ಲಿ ಮುಷರಫ್ ಸೇನಾ ದಂಡನಾಯಕರಾಗ್ಬಿಡ್ತಾರೋ, ದಶಕಕ್ಕೂ ಹೆಚ್ಚಿನ ಕಾಲದಿಂದ ತಮ್ಮ ತಲೆಯಲ್ಲಿ ಕುರಿತಾ ಇದ್ದ ಈ ಕಾರ್ಗಿಲ್ ಪ್ಲಾನ್ ಅನ್ನ ಅನುಷ್ಠಾನ ಮಾಡಬೇಕು ಅಂತ ಮುಂದಾಗ್ಬಿಡ್ತಾರೆ. ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋದಿಲ್ಲ. ತಮ್ಮ ಈ ತಂತ್ರಗಾರಿಕೆಯನ್ನು ಅನುಷ್ಠಾನಗೊಳಿಸಲು ಮುಂದಾದ ಮುಷರಫ್ರಿಗೆ ಜೊತೆಯಾಗೋದು ಚೀಫ್ ಆಫ್ ಜನರಲ್ ಸ್ಟಾಫ್. ಅಂದ್ರೆ ಪಾಕಿಸ್ತಾನ ಸೇನೆಯಲ್ಲಿ ಇದು 2ನೇ ಅತ್ಯಂತ ಶಕ್ತಿಶಾಲಿ ಹುದ್ದೆ. ಈ ಚೀಫ್ ಆಫ್ ಜನರಲ್ ಸ್ಟಾಫ್ ಅಲ್ಲಿನ ಗುಪ್ತಚರ ಇಲಾಖೆ ಹಾಗೂ ಮಿಲಿಟರಿ ಕಾರ್ಯಾಚರಣೆಯ ಇಲಾಖೆಯ ಮುಖ್ಯಸ್ಥರು ಆಗಿರ್ತಾರೆ. ಅಷ್ಟು ಪವರ್ಫುಲ್ ಆಗಿರುವಂತಹ ಹುದ್ದೆ ಇದು. ಆ ಹುದ್ದೆಯಲ್ಲಿದ್ದಂಥ ಲೆಫ್ಟಿನೆಂಟ್ ಜನರಲ್ ಅಜೀಜ್ ಖಾನ್ ಅವರನ್ನ ಜೊತೆಯಲ್ಲಿ ಸೇರಿಸ್ಕೊತಾರೆ. ಈ ಮುಷರಫ್ ಮತ್ತೆ ಅಜೀಜ್ ಖಾನ್ ಇಬ್ರು ಕೂಡ ಸಿಯಾಚಿನ್ ಗ್ಲೇಸಿಯರ್ ಮೇಲೆ ಭಾರತೀಯ ಸೇನೆಯ ವಿರುದ್ಧ ಕಾರ್ಯಾಚರಣೆ ಮಾಡೋದಕ್ಕೋಗಿ ಕೈ ಸುಟ್ಕೊಂಡಿರ್ತಾರೆ. ಇವರಿಬ್ರು ಕೂಡ ಕಾಶ್ಮೀರ ಕಣಿವೆಯಲ್ಲಿ ಭಾರತೀಯ ಸೇನೆಯ ಚಟುವಟಿಕೆಗಳನ್ನ ಬಹಳ ಹತ್ತಿರದಿಂದ ಗಮನಿಸಿರ್ತಾರೆ. ಯಾಕೆಂದ್ರೆ ಬಹಳಷ್ಟು ವರ್ಷಗಳ ಕಾಲ ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶದಲ್ಲಿ ಇವರು ಸೇನೆಯ ಭಾಗವಾಗಿ ಕೆಲಸ ಮಾಡಿರ್ತಾರೆ. ಹೀಗೆ ಇವರಿಬ್ರಿಗೂ ಜೊತೆಯಾದವರು ಯಾರು ಅಂತಂದ್ರೆ ಇದೇ ಪಾಕಿಸ್ತಾನ ಸೇನೆಯ 10th ಕೋರ್ ಕಮಾಂಡ್ನ ಲೆಫ್ಟಿನೆಂಟ್ ಜನರಲ್ ಮೆಹಮೂದ್ ಅಹಮದ್. ಆ ಕಮಾಂಡ್ನ ಮುಖ್ಯಸ್ಥರಾಗಿರ್ತಾರೆ. ಮತ್ತೆ ಈ ಕೋರ್ ಇದೆಯಲ್ಲ, ಇದು ಜಮ್ಮು ಮತ್ತು ಕಾಶ್ಮೀರದ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಪಾಕಿಸ್ತಾನ ಸೇನೆಯ ಚಟುವಟಿಕೆಗಳ ಉಸ್ತುವಾರಿ ವಹಿಸ್ಕೊಳ್ತಾ ಇರುತ್ತೆ. ಇದರ ಜೊತೆಗೆ ಅದೇ ಪ್ರದೇಶದಲ್ಲಿ ಒಂದು ಕಮಾಂಡ್ ಆಗಿದ್ದಂಥ ಫಾರ್ವರ್ಡ್ ಕಮಾಂಡ್ ನಾರ್ದರ್ನ್ ಏರಿಯಾಸ್ನ ಮುಖ್ಯಸ್ಥರಾಗಿದ್ದಂಥ ಮೇಜರ್ ಜನರಲ್ ಜಾವೇದ್ ಹಸನ್. ಈ 4 ಜನ ಕೂತ್ಕೊಂಡು ರಹಸ್ಯವಾಗಿ ಕಾರ್ಗಿಲ್ ಕಾರ್ಯಾಚರಣೆಯ ತಂತ್ರಗಳನ್ನು ಆನ್ ದ ಪೇಪರ್ ಮಾಡಿಕೊಂಡು ಕೂತ್ಕೋತಾರೆ. ಈ ವಿಚಾರವನ್ನು ಪಾಕಿಸ್ತಾನದ ಅಂದಿನ ಪ್ರಧಾನಿ ನವಾಜ್ ಷರೀಫ್ಗೂ ಕೂಡ ಇವರು ಗಮನಕ್ಕೆ ತಂದಿರೋದಿಲ್ಲ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನ ಮುಖ್ಯಸ್ಥರನ್ನು ಕೂಡ ಈ ವಿಚಾರವಾಗಿ ಅವರು ವಿಶ್ವಾಸಕ್ಕೆ ತಗೊಂಡಿರೋದಿಲ್ಲ. ತಮ್ಮ ಈ ಮಹತ್ವಾಕಾಂಕ್ಷೆಯ ಯೋಜನೆಗೆ ಆಪರೇಷನ್ ಕೋಪೈಮಾ ಅಂತ ಹೆಸರಿಟ್ಕೊಂಡು ಕೆಲಸ ಶುರು ಮಾಡ್ತಾರೆ. ದ್ರಾಸ್ ಸುತ್ತಮುತ್ತಲಿನ ಪ್ರದೇಶಗಳು ಅದೆಷ್ಟು ಶೀತಮಯ ಅಂತಂದ್ರೆ, ನಾವು ಧ್ರುವ ಪ್ರದೇಶಗಳನ್ನ ಹೊರತುಪಡಿಸಿ ನೋಡಿದಾಗ ಸೈಬೀರಿಯಾ ಬಿಟ್ಟರೆ ಜಗತ್ತಿನ ಅತ್ಯಂತ ಶೀತಮಯ ಪ್ರದೇಶ ಈ ದ್ರಾಸು, ಕಾರ್ಗಿಲ್ಲು ಮತ್ತೆ ಸುತ್ತಮುತ್ತಲ ಇರುವಂತ ಜಾಗಗಳು. ಇಲ್ಲಿರುವಂತಹ ಪರ್ವತಗಳ ಮೇಲಿನ ತಾಪಮಾನ ಇನ್ನೂ ತಣ್ಣಗಿರುತ್ತೆ. ಹೀಗಿರುವಾಗ ಚಳಿಗಾಲದ ಸಂದರ್ಭದಲ್ಲಿ ಅಲ್ಲಿರೋದು ತುಂಬಾ ಕಷ್ಟ ಆಗಿರುತ್ತೆ. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ಎರಡು ಕಡೆಗಳು ನಿಯಂತ್ರಣ ರೇಖೆ ಆ ಕಡೆ ಈ ಕಡೆ ಇರುವಂತಹ ತಮ್ಮ ಬಂಕರ್ಗಳನ್ನ ಒಂದು ರೀತಿ ಅಲಿಖಿತ ಒಪ್ಪಂದ ಎಂಬಂತೆ ಚಳಿಗಾಲದ ಸಂದರ್ಭದಲ್ಲಿ ಈ ಬಂಕರ್ಗಳನ್ನ ಬಿಟ್ಟು ಬೆಟ್ಟ ಎಳೆದು ಹೋಗ್ತಾ ಇರ್ತಾರೆ. ಮರು ವರ್ಷ ಜೂನ್ ವೇಳೆಗೆ ಆ ಮಂಜೆಲ್ಲ ಕರಗದಾಗ ಮತ್ತೆ ಆ ಬಂಕರ್ಗಳ ಹತ್ರ ಬಂದು ಕೂತ್ಕೋತಾ ಇರ್ತಾರೆ. ಇದೊಂಥರ ಅಲಿಖಿತವಾದ ಒಂದು ಒಪ್ಪಂದದ ತರ ಎರಡೂ ಕಡೆಯವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ.
ಇದನ್ನ ಕಂಡಿದ್ದಂತ ಈ ನಾಲ್ಕು ಜನ ಏನ್ ಮಾಡ್ತಾರೆ, 98 ನವೆಂಬರ್ ಅಂದ್ರೆ ಆ ಚಳಿಗಾಲ ಶುರುವಾಗಿರುತ್ತೆ, ಯಾವಾಗ ಭಾರತೀಯ ಸೈನಿಕರು ತಮ್ಮ ಪೋಸ್ಟ್ ಗಳನ್ನ ವೇಕೇಟ್ ಮಾಡಿ ಹೋಗಿರ್ತಾರೋ ಆ ಸಂದರ್ಭವನ್ನ ಕಾಯ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಸೈನಿಕರು ಆ ಪೋಸ್ಟ್ ಗಳನ್ನ ಬಿಟ್ಟು ಹೋಗಿರೋದಿಲ್ಲ. ಯಾಕೆ ಅಂತಂದ್ರೆ ಆಪರೇಷನ್ ಕೋಪೈಮಾ ಚಾಲ್ತಿಯಲ್ಲಿರುತ್ತೆ. ಸೊ 98 ನವೆಂಬರ್ನಲ್ಲಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತದ ನಿಯಂತ್ರಣದಲ್ಲಿರುವ ಪ್ರದೇಶವನ್ನು ಪ್ರವೇಶಿಸುವ ನಾರ್ದರ್ನ್ ಲೈಟ್ ಇನ್ಫೆಂಟ್ರಿ, ಈ ನಾರ್ದರ್ನ್ ಲೈಟ್ ಇನ್ಫೆಂಟ್ರಿ ಬಂದು ಪಾಕಿಸ್ತಾನ ಸೇನೆಯ ಫಾರ್ವರ್ಡ್ ಕಮಾಂಡ್ ನಾರ್ದರ್ನ್ ಏರಿಯಾಸ್ ವಿಭಾಗದ ಕೆಳಗಡೆ ಕೆಲಸ ಮಾಡುವಂಥ ಒಂದು ಪಡೆ. ಇವರೇನು ಮಾಡ್ತಾರೆ, ನಿಯಂತ್ರಣ ರೇಖೆಯ ಒಳಗಡೆ ಬಂದು ಆ ಪರ್ವತಗಳ ಮೇಲೆ ಹೋಗ್ತಾ ಭಾರತೀಯ ಬಂಕರ್ಗಳು ಎಷ್ಟು ದೂರದವರೆಗೂ ಖಾಲಿಯಾಗಿದ್ದಾವೆ ಅಂತ ನೋಡ್ಕೊಂಡು 10-11 ಕಿಲೋಮೀಟರ್ ಒಳಗಡೆ ಬಂದ್ಬಿಡ್ತವೆ. ಇನ್ನೇನು ಅಲ್ಲಿಂದ ಆ ಕಾರ್ಗಿಲ್ ಟೌನು, ದ್ರಾಸ್ ಟೌನು, ಮತ್ತು ಆ ರಾಷ್ಟ್ರೀಯ ಹೆದ್ದಾರಿ 1A ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ, ಅಲ್ಲಿವರೆಗೂ ಬಂದ್ಬಿಡ್ತಾರೆ. ಅಲ್ಲಿವರೆಗೂ ಭಾರತೀಯ ಸೇನೆಯ ಬಂಕರ್ಗಳು ಪೂರ್ತಿ ಖಾಲಿ ಇರ್ತವೆ. ಇದನ್ನು ನೋಡಿ ಪೂರ್ತಿ ಖುಷಿಯಾಗ್ಬಿಡ್ತಾರೆ ನಾರ್ದರ್ನ್ ಲೈಟ್ ಇನ್ಫ್ಯಾಂಟ್ರಿಯ ಸೈನಿಕರು. ಮತ್ತು ಇದೇ ವಿಚಾರ ಮುಷರಫ್ ಮತ್ತು ಅಜೀಜ್ ಖಾನ್ ಅವರ ಗಮನಕ್ಕೆ ಬಂದಾಗ ಅವರ ಮನಸ್ಸಿನ ಒಳಗಡೆ ಸಾವಿರಾರು ಸಾಧ್ಯತೆಗಳು ಗೋಚರಿಸೋದಕ್ಕೆ ಶುರುವಾಗ್ಬಿಡ್ತವೆ. ಸಿಯಾಚಿನ್ನಲ್ಲಾದ ಅಪಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳುವಂಥ ಭಾವನೆಗಳು, ಮತ್ತು ಕಾಶ್ಮೀರವನ್ನು ಈ ಸಂದರ್ಭದಲ್ಲಿ ಭಾರತದಿಂದ ಕಸಿದು ಬಿಡ್ಬೋದು, ಇದಕ್ಕೆ ಸುವರ್ಣಾವಕಾಶ ಬಂದಿದೆ ಅಂತೆಲ್ಲ ಅವರು ಕನಸು ಕಾಣೋದಕ್ಕೆ ಶುರು ಮಾಡಿಬಿಡ್ತಾರೆ. ಸ್ವಲ್ಪವೂ ತಡ ಮಾಡದೆ ಅವರೇನು ಮಾಡ್ತಾರೆ, ಪಾಕಿಸ್ತಾನ ಸೇನೆಯ ನಾರ್ದರ್ನ್ ಲೈಟ್ ಇನ್ಫ್ಯಾಂಟ್ರಿ ಮಾತ್ರ ಅಲ್ಲದೆ ಆಜಾದ್ ಕಾಶ್ಮೀರ ರೆಜಿಮೆಂಟು, ಸಿಂಧ್ ರೆಜಿಮೆಂಟು ಮತ್ತು ಫ್ರಾಂಟಿಯರ್ ಫೋರ್ಸ್ ರೆಜಿಮೆಂಟ್ ಸೈನಿಕರನ್ನು ಸ್ಕರ್ದು ಅಂತ ಒಂದು ಊರಿದೆ. ಈ ಲೈನ್ ಆಫ್ ಕಂಟ್ರೋಲ್ನಿಂದ ಪಾಕಿಸ್ತಾನದ ಕಡೆಗೆ ತುಂಬ ಹತ್ತಿರದಲ್ಲೇ ಇದೆ, ಅಲ್ಲಿಗೆ ಕರ್ಕೊಂಬಂದು ತಮ್ಮ ಮುಂದಿನ ಮಿಷನ್ನಿಗೆ ತರಬೇತಿ ಕೊಡೋದಕ್ಕೆ ಶುರು ಮಾಡ್ತಾರೆ. ಇದರ ಜೊತೆಗೆ ಪಾಕಿಸ್ತಾನದ ಆಂತರಿಕ ಪ್ರದೇಶಗಳಲ್ಲಿದ್ದಂಥ ಸೇನೆಯ ಆರ್ಟಿಲರಿ ಎಕ್ವಿಪ್ಮೆಂಟ್ಗಳು, ಅಂದರೆ ಈ ಪಿರಂಗಿಗಳು, ತೋಪುಗಳನ್ನೆಲ್ಲ ತಗೊಂಬಂದು ಸ್ಕರ್ದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜಮಾವಣೆ ಮಾಡ್ಕೊಂಡ್ಬಿಡ್ತಾರೆ. ಇದಾದ ಕೂಡಲೇ ಸಾವಿರಾರು ಸಂಖ್ಯೆಯಲ್ಲಿ ರೆಜಿಮೆಂಟ್ಗಳ ಸೈನಿಕರನ್ನು ಮುಜಾಹಿದ್ದೀನ್ಗಳ ವೇಷದಲ್ಲಿ, ಸೇನೆಯ ರೆಗ್ಯುಲರ್ ಯೂನಿಫಾರ್ಮ್ ಬದಲು ಮುಜಾಹಿದ್ದೀನ್ಗಳ ವೇಷದಲ್ಲಿ ಇದೇ ಎತ್ತರದಲ್ಲಿರುವಂಥ ಬಂಕರ್ಗಳ ಹತ್ರ ಕಳಿಸ್ಬಿಡ್ತಾರೆ. ಹೀಗೆ ಕಳಿಸಿದಾಗ ಅವರ ಕೈನಲ್ಲೇ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಬಲ್ಲಂಥ ಸ್ಟಿಂಜರ್ರು, ಹೆವಿ ಮೆಷಿನ್ ಗನ್ಗಳು, ಮತ್ತು ಬಹಳ ದಿನಗಳ ಕಾಲ ಅಲ್ಲೇ ಉಳಿದುಕೊಳ್ಳಲು ಅಗತ್ಯವಿದ್ದಷ್ಟು ಆಹಾರ ಸಾಮಗ್ರಿಗಳು ಎಲ್ಲವನ್ನು ಅವರ ಜೊತೆಗೆ ಕೊಟ್ಕಳಿಸ್ತಾರೆ. ಅದರ ಜೊತೆಗೆ ಇವರಿಗೆ ಮುಂದಿನ ದಿನಗಳಲ್ಲಿ ಅಗತ್ಯವಿರುವ ಆಹಾರ ಮತ್ತು ಶಸ್ತ್ರಾಸ್ತ್ರಗಳನ್ನು ಪೂರೈಸೋದಕ್ಕೆ ಕಡೆಯಿಂದನೇ ಸಪ್ಲೈ ಲೈನ್ಗಳನ್ನು ಮಾಡ್ಕೋಬೇಕು ಅಂತ ಅದಕ್ಕೆ ಅಂತ ಒಂದು ಕಂಟ್ರೋಲ್ ಸೆಂಟರ್ನು ಮಾಡಿಕೊಂಡು ರೆಡಿಯಾಗಿಬಿಡ್ತಾರೆ. ಇಷ್ಟರ ಮಟ್ಟಿಗೆ ರಣತಂತ್ರವನ್ನು ಅವರು 99ರ ಮಾರ್ಚ್ ಹೊತ್ತಿಗೆ ಮಾಡಿ ಮುಗಿಸ್ಕೊಂಡಿರ್ತಾರೆ. ಫೆಬ್ರವರಿ 19, 1999 ಐತಿಹಾಸಿಕ ಲಾಹೋರ್ ಯಾತ್ರೆ ಕೈಗೊಳ್ಳುವ ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು ಪಾಕಿಸ್ತಾನದೊಂದಿಗೆ ಮಹತ್ವದ ಮಾತುಕತೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಸಮಸ್ಯೆಯನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ನಮ್ಮ ನಮ್ಮ ದೇಶಗಳ ರಾಜತಾಂತ್ರಿಕ ಸಂಸ್ಥೆಗಳ ನಡುವೆ ಸಮನ್ವಯವನ್ನು ತರೋಣ, ಹಾಗೆ ಈ ಯುದ್ಧ ಮತ್ತು ಭಯೋತ್ಪಾದನೆಯಂಥ ವಿಚಾರಗಳನ್ನು ಬದಿಗಿಟ್ಟು ದಕ್ಷಿಣ ಏಷ್ಯಾದಲ್ಲಿರುವ ಜನತೆಗೆ ಸಾಮಾನ್ಯವಾದ ಸವಾಲುಗಳಾಗಿರುವಂಥ ಬಡತನ, ನಿರುದ್ಯೋಗ ಇಂಥ ವಿಚಾರಗಳ ಕುರಿತು ನಮ್ಮ ನಮ್ಮಲ್ಲಿ ಒಂದು ಸಮನ್ವಯವನ್ನು ಸಾಧಿಸಿ ಆರ್ಥಿಕ ಅಭಿವೃದ್ಧಿ ಸಾಧಿಸೋದಕ್ಕೆ ಅಂತ ಸಾರ್ಕ್ ಬಣ ಅಂತ ಇತ್ತು ಅವಾಗ, ಈಗಲೂ ಇದೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ. ಅಂದರೆ ಇದು ದಕ್ಷಿಣ ಏಷ್ಯಾದಲ್ಲಿರುವ ದೇಶಗಳ ನಡುವೆ ಆರ್ಥಿಕ ಸಹಕಾರಕ್ಕೆ ಅಂತ ಇರುವಂತಹ ಒಂದು ಒಕ್ಕೂಟ. ಈ ಒಕ್ಕೂಟವನ್ನು ಇನ್ನಷ್ಟು ಬಲಪಡಿಸಿಕೊಂಡು ಉಭಯ ದೇಶಗಳಲ್ಲಿರುವ ಸಾಮಾನ್ಯ ಸಮಸ್ಯೆಗಳಾದ ಬಡತನ, ನಿರುದ್ಯೋಗ, ಆರ್ಥಿಕ ಹಿಂಜರಿತ ಇಂಥವನ್ನೆಲ್ಲ ಒಟ್ಟಿಗೆ ಫೇಸ್ ಮಾಡೋಣ ಅಂದ್ಬಿಟ್ಟು ಉಭಯ ದೇಶಗಳ ನಾಯಕರು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಅಲ್ಲಿಗೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಒಂದು ಶಾಂತಿಯುತ ಅಧ್ಯಾಯಕ್ಕೆ ವಾಜಪೇಯಿ ಮತ್ತು ನವಾಜ್ ಶರೀಫ್ ಅವರು ಮುನ್ನುಡಿಯನ್ನು ಇಟ್ಟಿದ್ದಾರೆ ಅಂತ ಇಡೀ ಜಗತ್ತೇ ಭಾವಿಸಿರುತ್ತೆ. ಹಾಗೆ ವಿಶ್ವಸಂಸ್ಥೆ, ಅಮೆರಿಕ, ರಷ್ಯಾ ಸೇರಿದಂತೆ ಸಾಕಷ್ಟು ದೇಶಗಳು ಭಾರತ ಮತ್ತು ಪಾಕಿಸ್ತಾನಗಳ ಈ ನಡೆಯನ್ನು ಸ್ವಾಗತಿಸಿರ್ತವೆ. ಈ ಕಡೆ ಇಂಥ ಮಹತ್ವದ ಬೆಳವಣಿಗೆಗಳು ಘಟಿಸ್ತಾ ಇದ್ರೆ ಆ ಕಡೆ ಆ ನಾಲ್ಕು ಸೇನಾಧಿಕಾರಿಗಳು ಭಾರತದ ವಿರುದ್ಧ ಸಮರಕ್ಕೆ ಸದ್ದಿಲ್ಲದೆ ಕಾರ್ಯತಂತ್ರವನ್ನು ರಚಿಸಿಕೊಂಡು ಅದರಲ್ಲಿ ಮುನ್ನಡೆಯನ್ನು ಸಾಧಿಸಿಬಿಟ್ಟಿದ್ರು.
ಇದಾದ ಮುಂದಿನ ತಿಂಗಳ 28ರಂದು ಅಂದ್ರೆ ಮಾರ್ಚ್ 28 1999ರಂದು ಪರ್ವೇಜ್ ಮುಷರಫ್ ಅವರು ಸೇನಾ ಹೆಲಿಕಾಪ್ಟರ್ ಒಂದರಲ್ಲಿ ನಿಯಂತ್ರಣ ರೇಖೆಯನ್ನು ದಾಟಿ ಕಾರ್ಗಿಲ್ ಮತ್ತೆ ದ್ರಾಸ್ ಇರೋವರೆಗೂ ಬಂದ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ಅವತ್ತಿನ ರಾತ್ರಿ ತಮ್ಮ ಪಡೆಗಳು ಅಲ್ಲಿ ಸ್ಥಾಪಿಸಿಕೊಂಡಿದ್ದ ಬಂಕರ್ಗಳಿದ್ವಲ್ಲ ಆ ಪರ್ವತಗಳ ಮೇಲೆ, ಆ ಒಂದು ರಾತ್ರಿಯನ್ನ ಅಲ್ಲಿ ಕಳೆದು ಬಂದಿರ್ತಾರೆ. ತಮ್ಮ ಪಡೆಗಳು ಎಷ್ಟು ಮುಂದೆ ಕೊಟ್ಟೋಗ್ಬಿಟ್ಟಿದ್ದೀವಿ ಅನ್ನೋದನ್ನ ನೋಡಿದಂತ ಮುಷರಫ್ ಅವರು ತುಂಬಾ ಎಕ್ಸೈಟ್ ಆಗ್ಬಿಟ್ಟಿರ್ತಾರೆ. ಎತ್ತರದ ಪ್ರದೇಶಗಳಲ್ಲಿ ನಾವು ಕೂತ್ಕೊಂಡ್ಬಿಟ್ಟಿದ್ದೀವಿ, ಭಾರತ ಏನಾದರೂ ಜೂನ್ ತಿಂಗಳಲ್ಲಿ ಮಂಜು ಕರಗಿದ ಮೇಲೆ ಇಲ್ಲಿಗೆ ವಾಪಸ್ ಬಂದರೂ ಕೂಡ ಭಾರತೀಯ ಸೇನೆ ಅವರು ಈ ಪರ್ವತಗಳನ್ನ ಹತ್ಕೊಂಡು ಬಂದು ನಮ್ಮ ಸೈನಿಕರನ್ನ ಹೊಡೆದು ಉರುಳಿಸ್ಬೇಕು ಅಂದ್ರೆ ನಮ್ಮ ಸೈನಿಕ ಒಬ್ಬ ಸತ್ತರೆ ಈ ಭಾರತೀಯ ಸೇನೆಯ 10ರಿಂದ 15 ಸೈನಿಕರು ಮೃತಪಡಬೇಕಾಗುತ್ತೆ ಅನ್ನುವಂತ ಅಸೆಸ್ಮೆಂಟ್ಗಳನ್ನೆಲ್ಲ ತಮ್ಮಲ್ಲೇ ಮಾಡಿಕೊಂಡು ಏನೇನೋ ಕನಸುಗಳನ್ನ ಕಾಣೋದಕ್ಕೆ ಶುರು ಮಾಡ್ತಾರೆ. ಈ ಘಟನೆಯಾದ ಒಂದು ತಿಂಗಳ ಬಳಿಕ ಅಂದ್ರೆ May 3, 1999ರಲ್ಲಿ ದ್ರಾಸ್ ಬಳಿ ಈ ಕುರಿಗಳು ಮತ್ತೆ ಯಾಕ್ಗಳನ್ನ ಕಾಯ್ತಾ ಇದ್ದಂತ ಜನರು ಹೀಗೆ ಎತ್ತರದ ಪ್ರದೇಶಗಳಿಗೆ ಹೋದಾಗ ಸ್ವಲ್ಪ ದೂರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಬಂದು ಆ ಬಂಕರ್ಗಳನ್ನ ಮಾಡ್ತಾ ಇರೋದು ಕಂಡುಬಿಡುತ್ತೆ. ಬೆಚ್ಚಿ ಬೀಳುವ ಇವರು ಭಾರತೀಯ ಸೇನೆಯ ಸ್ಥಳೀಯ ಕಾರ್ಯಾಲಯಕ್ಕೆ ಹೋಗಿ ಇದನ್ನ ವರದಿಯನ್ನ ಕೊಡ್ತಾರೆ. ಇವರು ಕೊಟ್ಟ ಈ ಮಾಹಿತಿಯನ್ನ ಆಧರಿಸಿ ಒಂದು ಪೆಟ್ರೋಲ್ ಪಾರ್ಟಿಯನ್ನ ಕಳಿಸ್ತಾರೆ. ಕ್ಯಾಪ್ಟನ್ ಸೌರಭ್ ಕಾಲಿಯಾ ನೇತೃತ್ವದಲ್ಲಿ 5 ಜನರ ಈ ಪೆಟ್ರೋಲ್ ಪಾರ್ಟಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋದಕ್ಕೆ ಹೋದಾಗ ಈ 5 ಜನರನ್ನ ಬರ್ಬರವಾಗಿ ಕೊಲ್ಲಲಾಗುತ್ತೆ. ಇದರಿಂದ ಎಚ್ಚೆತ್ತುಕೊಂಡ ಸೇನೆ ಈ ಪೆಟ್ರೋಲ್ ಪಾರ್ಟಿಗಳನ್ನ ಕಳಿಸೋದನ್ನ ಬಿಡುತ್ತೆ, ಬದಲಾಗಿ ಸರ್ವೈಲೆನ್ಸ್ ಏರ್ಕ್ರಾಫ್ಟ್ಗಳನ್ನ ಕಳಿಸುತ್ತೆ. ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ಫೋಟೋಗಳನ್ನ ತಗೊಂಡು ಬರಬೇಕು ಅಂತ. ಆ ಸರ್ವೈಲೆನ್ಸ್ ಏರ್ಕ್ರಾಫ್ಟ್ ಅನ್ನು ಕೂಡ ತಮಗೆ ಕೊಟ್ಟಿದ್ದ ಸ್ಟಿಂಜರ್ಗಳಿಂದ ಹೊಡೆದು ಉರುಳಿಸ್ಬಿಡ್ತಾರೆ ಪಾಕಿಸ್ತಾನದ ಸೈನಿಕರು. ಇದರ ಬೆನ್ನಿಗೆ ನಿಯಂತ್ರಣ ರೇಖೆಯ ಆ ಕಡೆ ಇಸ್ಕರ್ದು ಹತ್ರ ಪಾಕಿಸ್ತಾನ ತನ್ನ ಆರ್ಟಿಲರಿ ಫಾರ್ಮೇಷನ್ಗಳನ್ನ ರೆಡಿ ಮಾಡ್ಕೊಂಡಿತ್ತಲ್ಲ, ಅದರಿಂದ ಭಾರತೀಯ ಪಡೆಗಳತ್ತ ಹೆವಿಯಾಗಿ ಫೈರಿಂಗ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರ ಪರಿಣಾಮ ಕಾರ್ಗಿಲ್ನಲ್ಲಿ ಭಾರತೀಯ ಸೇನೆಯ ಮದ್ದು ಗುಂಡಿನ ಒಂದು ಡಿಪೋ ಇರುತ್ತೆ, ಅದು ಸುಟ್ಟು ಧ್ವಂಸ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಭಯೋತ್ಪಾದಕರನ್ನ ನಿಯಂತ್ರಣ ರೇಖೆಯಿಂದ ಒಳಗಡೆ ನುಸುಳೋ ಹಾಗೆ ಮಾಡೋದಿಕ್ಕೆ ಅಂತ ಈ ಕಾಶ್ಮೀರ ಕಣಿವೆಯಲ್ಲಿ ಭಯೋತ್ಪಾದಕರನ್ನ ಕಳಿಸ್ತಾ ಇತ್ತಲ್ಲ ಪಾಕಿಸ್ತಾನ, ಅದಕ್ಕೆ ಆ ಪಾಕಿಸ್ತಾನ ಸೇನೆಯ ಸೈನಿಕರು ಏನ್ ಮಾಡೋರು ಅಂದ್ರೆ ಭಾರತೀಯ ಸೈನಿಕರ ಮೇಲೆ ಗುಂಡಿನ ದಾಳಿ ಮಾಡೋದು, ಈ ಶೆಲ್ ದಾಳಿಗಳನ್ನ ಮಾಡೋದು ಮಾಡಿಬಿಟ್ಟು ಅವರ ಗಮನವನ್ನ ಬೇರೆ ಕಡೆ ತಿರುಗಿಸಿ ಈ ಭಯೋತ್ಪಾದಕರನ್ನ ಒಳಗಡೆ ನುಸುಳಿಸ್ಬಿಡೋರು. ಈ ಮುಜಾಹಿದ್ದೀನ್ಗಳು ಇರ್ತಾರಲ್ಲ ಅವ್ರನ್ನ ಒಳಗಡೆ ನುಸುಳೋ ಹಾಗೆ ಮಾಡ್ಬಿಡೋರು. ಇದೇ ರೀತಿ ಪಾಕಿಸ್ತಾನ ಇಲ್ಲೂ ಮಾಡ್ತಾ ಇರಬಹುದು ಅಂತ ಭಾರತೀಯ ಸೇನೆ ಕೂಡ ಆರಂಭದಲ್ಲಿ ಮುಜಾಹಿದ್ದೀನ್ಗಳು ನಿಯಂತ್ರಣ ರೇಖೆಯನ್ನ ದಾಟಿ ಒಳಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಈ ಪರ್ವತದ ಎತ್ತರದ ಪ್ರದೇಶಗಳಲ್ಲಿ ಮುಜಾಹಿದ್ದೀನ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದಾಜಿಸಿತ್ತು. ಈ ಮುಜಾಹಿದ್ದೀನ್ಗಳ ಹತ್ರ ಸಾಮಾನ್ಯವಾಗಿ AK-47 ಬಂದೂಕಗಳಿರ್ತವೆ, ಗ್ರೆನೇಡ್ಗಳು ಈ ಥರದ ಇರ್ತವೆ. ಇದೇ ಅಸೆಸ್ಮೆಂಟ್ ಮೇಲೆ ಭಾರತೀಯ ಸೇನೆ ಆರಂಭದಲ್ಲಿ ಆ ಪರ್ವತಗಳನ್ನು ಏರ್ಕೊಂಡು ಹೋಗುತ್ತೆ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ರೆಗ್ಯುಲರ್ಸ್. ಆದರೆ ಅಲ್ಲಿ ಕುಳಿತಿದ್ದವರು ಪಾಕಿಸ್ತಾನ ಸೇನೆಯ ರೆಗ್ಯುಲರ್ ಸೋಲ್ಜರ್ಸು ಅನ್ನೋದು ಅವಾಗಲೂ ಇನ್ನೂ ಗೊತ್ತಾಗಿರೋದಿಲ್ಲ. ಈ ವಿಚಾರ ಭಾರತೀಯ ಮಾಧ್ಯಮಗಳ ಮೂಲಕ ಎಲ್ಲ ಕಡೆ ಬಿತ್ತರ ಆಗೋದಕ್ಕೆ ಶುರು ಆಗುತ್ತೆ. ಏನು ಅಂದರೆ ನಿಯಂತ್ರಣ ರೇಖೆಯನ್ನು ದಾಟಿ ಮುಜಾಹಿದ್ದೀನ್ಗಳು ಈಗ ಕಾರ್ಗಿಲ್ ಹತ್ರನೂ ಬರೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಏನಿದು ನ್ಯೂಸ್ನಲ್ಲಿ ಈ ಥರ ಬರ್ತಾ ಇದೆಯಲ್ಲ ಅಂತ ನವಾಜ್ ಷರೀಫ್ ಅವರು ಮುಷರಫ್ ಅವ್ರನ್ನ ಕೇಳಿದಾಗ, ಅಂದರೆ May 17 ಪ್ರಧಾನಿ ನವಾಜ್ ಷರೀಫ್ ನೇತೃತ್ವದ ಸಂಪುಟದ ಒಂದಷ್ಟು ಸಚಿವರು ಮತ್ತು ಪಾಕಿಸ್ತಾನ ಸೇನೆಯ ಇತರ ಕಮಾಂಡ್ಗಳ ಕಮಾಂಡರ್ಗಳನ್ನು ಕೂಡ ಸಭೆ ಕರೆದು ಆವಾಗ ಎಲ್ಲವನ್ನು ವಿವರಿಸೋದಕ್ಕೆ ಶುರು ಮಾಡ್ತಾರೆ. ಆಗಲೂ ಕೂಡ ಮುಷರಫ್ ಅವರು ಬಿಟ್ಕೊಡೋದಿಲ್ಲ, ಪಾಕಿಸ್ತಾನ ಸೇನೆಯ ಸೈನಿಕರು ನಿಯಂತ್ರಣ ರೇಖೆಯನ್ನು ದಾಟಿ ಹೋಗಿದ್ದಾರೆ ಅಂತ. ಅಲ್ಲೂ ಕೂಡ ಅವರು ಅದನ್ನೇ ವಾದಿಸ್ತಾರೆ, ಏನಂದರೆ ಮುಜಾಹಿದ್ದೀನ್ಗಳನ್ನ ನಿಯಂತ್ರಣ ರೇಖೆಯನ್ನ ದಾಟಿಸಿ ಕಳಿಸಿದೀವಿ, ಇದಕ್ಕೆ ಪ್ರತಿಯಾಗಿ ನಿಯಂತ್ರಣ ರೇಖೆಯಿಂದ ನಮ್ಮ ಕಡೆ ಇದ್ದುಕೊಂಡೇ ನಾವು ಆರ್ಟಿಲರಿ ಫೈರಿಂಗ್ನ ಮಾಡೋ ಮೂಲಕ ಭಾರತೀಯ ಸೇನೆಯ ಗಮನವನ್ನೆಲ್ಲ ಬೇರೆ ಕಡೆ ಸೆಳೆದು ಮುಜಾಹಿದ್ದೀನ್ಗಳನ್ನ ಈ ಪರ್ವತಗಳ ಎತ್ತರದ ಪ್ರದೇಶಗಳ ಮೇಲೆ ಬಂಕರ್ಗಳನ್ನ ಮಾಡಿ ಕೂರಿಸ್ಬಿಡ್ಬೇಕು ಅಂತ ಇದ್ದೀವಿ. ಇದರಿಂದ ಏನಾಗುತ್ತೆ, ಜೂನ್ ವೇಳೆಗೆ ಭಾರತೀಯ ಸೇನೆ ಮತ್ತೆ ಕಾರ್ಗಿಲ್ನ ಎತ್ತರದ ಜಾಗಗಳಿಗೆ ಬಂದಾಗ ಈ ಮುಜಾಹಿದ್ದೀನ್ಗಳು ಅವ್ರ ಮೇಲೆ ದಾಳಿ ಮಾಡ್ತಾರೆ, ಭಾರೀ ಪ್ರಮಾಣದಲ್ಲಿ ಮುಜಾಹಿದ್ದೀನ್ಗಳು ಅಲ್ಲಿರೋದ್ರಿಂದ ಆಗ ಭಾರತೀಯ ಸೇನೆ ಬೆಚ್ಚಿಬಿದ್ದುಬಿಡುತ್ತೆ. ಕಾಶ್ಮೀರ ಕಣಿವೆಯಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯಲ್ಲಿರುವ ತನ್ನ ಸೈನಿಕರನ್ನ ಕಾರ್ಗಿಲ್ನತ್ತ ಕರ್ಕೊಂಡು ಬಂದು ಈ ಎತ್ತರದ ಪ್ರದೇಶಗಳಲ್ಲಿರುವ ಮುಜಾಹಿದ್ದೀನ್ಗಳನ್ನ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ಬ್ಯುಸಿಯಾಗಿಟ್ಬಿಡುತ್ತೆ. ಆವಾಗ ಕಾಶ್ಮೀರ ಕಣಿವೆ ನಮಗೆ ತುಂಬ ಫ್ರೀಯಾಗಿ ಸಿಕ್ಬಿಡ್ತದೆ. ಆಗ ಏನು ಮಾಡ್ಬೋದು, ನಿಯಂತ್ರಣ ರೇಖೆಯಿಂದ ಕಾಶ್ಮೀರ ಕಣಿವೆಯತ್ತ ಇನ್ನಷ್ಟು ಭಯೋತ್ಪಾದಕರನ್ನ ನುಸುಳೋ ಹಾಗೆ ಮಾಡಿಬಿಡ್ಬೋದು. ಹೀಗೆ ಮಾಡೋದ್ರಿಂದ
ಶ್ರೀನಗರ ಮತ್ತು ಕಾರ್ಗಿಲ್ಗಳನ್ನು ಸಂಪರ್ಕಿಸುವ ಜೊಜಿಲಾ ಪಾಸ್ನ ಸುತ್ತಮುತ್ತ ಭಯೋತ್ಪಾದಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಅಲ್ಲಿ ಓಡಾಡುವ ಭಾರತೀಯ ಸೇನೆಯ ವಾಹನಗಳ ಮೇಲೆ ಆಂಬುಷ್ ಮಾಡಿಸ್ಬಿಡೋದು. ಇದರ ಜೊತೆಗೆ ಅದೇ ಹೆದ್ದಾರಿಯ ಅಂದರೆ ರಾಷ್ಟ್ರೀಯ ಹೆದ್ದಾರಿ 1A ಅಕ್ಕಪಕ್ಕ ಇರುವಂಥ ಎತ್ತರದ ಪ್ರದೇಶಗಳಿಂದ ಈ ಮುಜಾಹಿದ್ದೀನ್ಗಳು ಭಾರತೀಯ ಸೇನೆಯ ಟ್ರಕ್ಗಳ ಮೇಲೆ ಫೈರಿಂಗ್ ಮಾಡಿದ್ರೆ ಭಾರತೀಯ ಸೇನೆ ಅಲ್ಲಿ ಓಡಾಡೋದಕ್ಕೂ ಕೂಡ ತುಂಬ ಯೋಚನೆ ಮಾಡಬೇಕಾಗಿ ಬರುತ್ತೆ. ಮತ್ತೊಂದು ಕಡೆ ಈ ಜಮ್ಮು ಮತ್ತು ಶ್ರೀನಗರವನ್ನು ಸಂಪರ್ಕಿಸುವ ಬನಿಹಾಲ್ ಕಣಿವೆಗೂ ಕೂಡ ಇದೇ ಥರ ಮಾಡಿಬಿಡೋಣ, ಅಲ್ಲೂ ಕೂಡ ಭಾರತೀಯ ಸೇನೆ ಆರಾಮಾಗಿ ಓಡಾಡೋಕ್ಕಾಗಬಾರ್ದು, ಹೀಗೆ ಮಾಡಿಬಿಡೋಣ. ಹೀಗೆ ಮಾಡೋದ್ರಿಂದ ಇಡೀ ಶ್ರೀನಗರ ಕಣಿವೆ ಭಯೋತ್ಪಾದಕರಿಂದ ತುಂಬಿ ಹೋಗಿ ಅಕ್ಷರಶಃ ಉಸಿರುಗಟ್ಟಿದಂತೆ ಆಗ್ಬಿಡುತ್ತೆ. ಜೊತೆಯಲ್ಲಿ ಲಡಾಖು ಮತ್ತು ಕಾರ್ಗಿಲ್ನಲ್ಲೂ ಕೂಡ ಭಯೋತ್ಪಾದಕ ಚಟುವಟಿಕೆಗಳನ್ನು ಹೆಚ್ಚಿಸ್ಬಿಡೋಣ. ಹೀಗೆ ಮಾಡಿದ ಸಂದರ್ಭದಲ್ಲಿ ಭಾರತ ನಮ್ಮ ಮುಂದೆ ಮಂಡಿಯೂರಿ ಕುಳಿತು ಮಾತುಕತೆಗೆ ಬಂದ್ಬಿಡುತ್ತೆ. ಒಂದು ವೇಳೆ ಭಾರತ ಏನಾದರೂ ಪೂರ್ಣ ಪ್ರಮಾಣದಲ್ಲಿ ಯುದ್ಧಕ್ಕೆ ಬರ್ತೀನಿ ಅಂದರೆ, ಇತ್ತೀಚೆಗಷ್ಟೇ ಅಣ್ವಸ್ತ್ರಗಳ ಪರೀಕ್ಷೆ ಆಗಿದೆ, ಹೋದ ವರ್ಷ ತಾನೇ, ಇನ್ನೂ ಒಂದು ವರ್ಷನೂ ಆಗಿಲ್ಲ. ಹೀಗಿರುವಾಗ ಎರಡು ಅಣ್ವಸ್ತ್ರ ಸಜ್ಜಿತ ದೇಶಗಳ ನಡುವಿನ ಯುದ್ಧ ನಡೆಯುವ ಸಂಭವ ಏನಾದರೂ ಗೋಚರಿಸ್ಬಿಟ್ರೆ ಅಮೆರಿಕ, ರಷ್ಯಾ, ಚೈನಾ ಹಾಗೆ ಜಾಗತಿಕ ಸಮುದಾಯದ ಇತರ ಶಕ್ತಿಗಳೆಲ್ಲ ಯುದ್ಧ ನಿಲ್ಲಿಸೋದಕ್ಕೆ ಮುಂದಾಗ್ಬಿಡ್ತಾರೆ. ಹೀಗೆ ಮಾಡೋದ್ರಿಂದ ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕಿಸುವ ವಿಚಾರದಲ್ಲಿ ನಮಗೆ ಹಿಂದೆಂದೂ ಸಿಗದ ಒಂದು ಅದ್ಭುತವಾದ ಸಾಧ್ಯತೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆ ಸಭೆ ನಡೀತಿದ್ದ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಜನರಲ್ ಅಜೀಜ್ ಖಾನ್ ಅವರು ಓವರ್ ಸ್ಮಾರ್ಟ್ ಆದ ಒಂದು ಕೆಲಸ ಮಾಡ್ತಾರೆ. ಏನಂದ್ರೆ ನವಾಜ್ ಶರೀಫ್ರನ್ನ ಸೈಡಿಗೆ ಕರೆದು ಅವ್ರನ್ನ ಹೋಗಲಿ ಅಟ್ಟಕ್ಕೆ ಏರ್ಸ್ಬಿಡ್ತಾರೆ. ಪಾಕಿಸ್ತಾನದ ನಿರ್ಮಾಣಕ್ಕೆ ಕ್ವಾಯಿದೆ ಆಜಾ ಮೊಹಮ್ಮದ್ ಅಲಿ ಜಿನ್ನಾ ಹಾಗೂ ಮುಸ್ಲಿಂ ಲೀಗ್ರ ಶ್ರಮ ಬಹಳ ದೊಡ್ಡದು. ನೀವು ಕ್ವಾಯಿದೆ ಆಜಾಂ ಬಳಿಕ ಪಾಕಿಸ್ತಾನ ಕಂಡ ಎರಡನೇ ಅತ್ಯಂತ ದೊಡ್ಡ ನಾಯಕನಾಗುವಂಥ ಕಾಲ ಹತ್ರ ಆಗಿದೆ. ಕಾಶ್ಮೀರವನ್ನು ಸ್ವತಂತ್ರಗೊಳಿಸಿ ಪಾಕಿಸ್ತಾನದ ಜೊತೆ ಸೇರಿಸ್ಬಿಡೋದಕ್ಕೆ ಇದಕ್ಕಿಂತ ದೊಡ್ಡ ಸುಸಂದರ್ಭ ಇನ್ನೊಂದಿಲ್ಲ. ಹಾಗೇನಾದರೂ ಆಗೋದ್ರೆ ನಿಮ್ಮನ್ನು ಫತೇ ಎ ಕಾಶ್ಮೀರ್ ಅನ್ನುವಂಥ ಬಿರುದನ್ನು ಕೊಟ್ಟು ಸನ್ಮಾನಿಸಲಿದೆ ಪಾಕಿಸ್ತಾನದ ಜನತೆ ಅಂತ ಹೇಳ್ಬಿಡ್ತಾರೆ. ಇದರಿಂದ ನವಾಜ್ ಶರೀಫ್ ಯಾವ ಮಟ್ಟಕ್ಕೆ ಉಬ್ಬೋಗ್ಬಿಡ್ತಾರೆ ಅಂತಂದರೆ, ಆ ಸಂದರ್ಭದಲ್ಲಿ ಒಬ್ಬ ಪ್ರಧಾನಿಯಾಗಿ ಅವರಿಗಿರಬೇಕಾದಂಥ ಲಾಜಿಕಲ್ ಥಿಂಕಿಂಗೆ ಸತ್ತೋಗ್ಬಿಟ್ಟಿರ್ತದೆ. ಯಾವ ಬೆನ್ನಿಗೆ ನವಾಜ್ ಶರೀಫ್ರವರು ಶ್ರೀನಗರದಲ್ಲಿ ಯಾವಾಗ ಪಾಕಿಸ್ತಾನದ ಧ್ವಜ ಹಾರಾಡೋದನ್ನು ನೋಡೋದು ಅಂತ ಅಂದ್ಬಿಡ್ತಾರೆ. ಆ ರೇಂಜಿಗೆ ಅವರು ತಮ್ಮ ಸಂಯಮ ಹಾಗೂ ವಿವೇಚನೆಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಇದೇ ಸಭೆಯಲ್ಲಿದ್ದಂಥ ಇತರೆ ಕಮಾಂಡರ್ಗಳಿಗೆ ಮುಷರಫ್ರವರ ಈ ಪ್ಲಾನು ಯಾಕೋ ವರ್ಕೌಟ್ ಆಗಲ್ಲ ಅನ್ನಿಸ್ತಾ ಇರ್ತದೆ. ಅಷ್ಟೇ ಅಲ್ಲ, ಇದ್ಯಾಕೋ ದೊಡ್ಡ ದುರಂತ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಅನ್ನೋದು ಗೋಚರಿಸುತ್ತೆ. ಮುಷರಫ್ ಆ್ಯಂಡ್ ಗ್ಯಾಂಗು ತಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ವಿಚಾರಗಳಲ್ಲಿ ಯಾವುದು ಲಾಜಿಕ್ಕು ಕಾಣ್ತಾ ಇಲ್ಲ. ಅವರು ಹೇಳ್ತಿರುವಂಥ ಪ್ರತಿಯೊಂದು ವಿಚಾರವೂ ಒಂದಕ್ಕೊಂದು ಲಾಜಿಕಲ್ಲಿ ಕನೆಕ್ಟ್ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ಅರಿವಾಗಿರುತ್ತೆ. ಹಾಗೆ ಇದೇ ಮುಷರಫು ಸುಮಾರು 2,500 to 3,000 ಸೈನಿಕರನ್ನು ನಿಯಂತ್ರಣ ರೇಖೆಯಿಂದ ಆಚೆಗೆ ದಾಟಿಸಿ ಪರ್ವತಗಳ ಎತ್ತರದಲ್ಲಿ ಕೂರಿಸಿದ್ದು, ಮತ್ತು ಜೊಜಿಲಾ ಪಾಸ್ನ ಪಕ್ಕದಲ್ಲೇ ಇರುವಂಥ ಮಶ್ಕೋನಿಂದ ಸಿಂಧು ನದಿಯ ಪಕ್ಕ ಇರುವಂಥ ಬಟಾಲಿಕ್ವರೆಗೂ ಸುಮಾರು 150 kilometers ಉದ್ದಕ್ಕೂ ಕೂಡ ಭಾರತೀಯ ಬಂಕರ್ಗಳು ಎಲ್ಲೆಲ್ಲಿದ್ವೋ ಅವೆಲ್ಲವನ್ನು ಕೂಡ ವಶಪಡಿಸ್ಕೊಂಡು ಇವರು ಕೂಡ ಹೊಸ ಬಂಕರ್ಗಳನ್ನು ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಆ ಸಭೆಯಲ್ಲಿ ಮುಷರಫ್ ಅವರು ತೋರಿಸಿದ ಆ ಮಿಲಿಟರಿ ಮ್ಯಾಪು ಸುಮಾರು ಜನ ಸೇನೆಯ ಕಮಾಂಡರ್ಗಳಿಗೆ ಅರ್ಥ ಆಗ್ತಾ ಇರುತ್ತೆ. ಆದರೆ ನವಾಜ್ ಶರೀಫ್ ಅವರಿಗೆ ಅದು ಅರ್ಥ ಆಗಲ್ಲ, ಯಾಕೆಂದರೆ ಮಿಲಿಟರಿ ಮ್ಯಾಪನ್ನು ಓದೋದಕ್ಕೆ ಅವರಿಗೆ ಬರ್ತಿರೋದಿಲ್ಲ. ಆ ಸಭೆ ಮುಗಿದ ಕೂಡಲೇ ಸರ್ತಾಜ್ ಅಜೀಜ್ ಅವರು ಪ್ರಧಾನಿ ಹತ್ರ ಹೇಳ್ತಾರೆ, ನನಗ್ಯಾಕೋ ಇದು ಸರಿ ಅಂತ ಕಂಡು ಬರ್ತಾ ಇಲ್ಲ, ಪಾಕಿಸ್ತಾನದ ಸೇನೆ ಮಾಡ್ತಾ ಇರುವಂಥ ಕೆಲಸಕ್ಕೆ ರಾಜತಾಂತ್ರಿಕ ಮಟ್ಟದಲ್ಲಿ ಸಮರ್ಥನೆಯನ್ನು ಜಾಗತಿಕ ವೇದಿಕೆಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಯಾಕೆ ಅಂದರೆ ಲಾಹೋರ್ ಒಪ್ಪಂದಕ್ಕೆ ಇದೀಗ ತಾನೇ ಸಹಿ ಹಾಕಿದ್ದೀವಿ, ಅದರಲ್ಲಿ ಯಾವುದೇ ರೀತಿಯ ಭಯೋತ್ಪಾದನೆಗೆ ಉಭಯ ದೇಶಗಳು ಕುಮ್ಮಕ್ಕೂ ಕೊಡೋದಿಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದೀವಿ. ಹೀಗಿರಬೇಕಾದ್ರೆ ನಿಯಂತ್ರಣ ರೇಖೆಯಿಂದ ಆಚೆಗೆ ಮುಜಾಹಿದ್ದೀನ್ಗಳನ್ನ ದಾಟಿಸಿ ಈ ಎಲ್ಲ ಸರ್ಕಸ್ಗಳನ್ನು ಮಾಡಿದ್ದೀವಿ ಅನ್ನೋದನ್ನು ಭಾರತ ಜಾಗತಿಕ ವೇದಿಕೆಗಳಲ್ಲಿ ಸಾಬೀತು ಮಾಡಿಬಿಟ್ರೆ ನಮ್ಮ ವಿರುದ್ಧ ಜಾಗತಿಕ ಸಮುದಾಯದಲ್ಲಿ ಒಂದು ರೀತಿಯ ಅಪನಂಬಿಕೆ ಸೃಷ್ಟಿಯಾಗುತ್ತೆ. ನನಗ್ಯಾಕೋ ಇದು ರಾಜತಾಂತ್ರಿಕವಾಗಿ ಸಮರ್ಥನೀಯವಾದ ಕೆಲಸ ಅಂತ ಇಲ್ಲ ಅಂತ ಹೇಳ್ತಾರೆ. ಆದರೆ ತಾವು ಕಾಶ್ಮೀರದ ಸ್ವತಂತ್ರದ ಹರಿಕಾರನಾಗುವ ಕನಸು ಕಾಣ್ತಾ ಇದ್ದಂಥ ನವಾಜ್ ಶರೀಫ್ರಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ವಿವೇಚನೆ ಸತ್ತೋಗಿರುತ್ತೆ ಅಂತ ಹೇಳಿದ್ನಲ್ಲ. ಸರ್ತಾಜ್ ಅಜೀಜ್ ಅವರು ಕೊಟ್ಟ ಈ ವಾರ್ನಿಂಗಿಗೆ ಬಹಳ ಉಡಾಫೆ ಉತ್ತರ ಕೊಡೋ ಶರೀಫ್ ಅವರು, ಪೇಪರ್ ವರ್ಕ್ನಿಂದೆಲ್ಲ ಕಾಶ್ಮೀರನ ಪಡ್ಕೊಳೋಕ್ಕಾಗುತ್ತೇನ್ರಿ, ಕಾಶ್ಮೀರವನ್ನು ನಮ್ಮದಾಗಿಸ್ಕೊಳ್ಳುವಂಥ ಇಂಥ ಸುಸಂದರ್ಭವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹಾರಿಕೆ ಉತ್ತರ ಕೊಟ್ಬಿಟ್ಟು ಆಗಲೂ ಕೂಡ ಮುಷರಫ್ ಪರವಾಗಿ ನಿಂತ್ಕೋತಾರೆ. ಇದಾದ ಸ್ವಲ್ಪ ಹೊತ್ತಿನಲ್ಲೇ ಭಾರತೀಯ ಬಾಹ್ಯ ಗುಪ್ತಚರ ಸಂಸ್ಥೆಯಾದ ರಾ ಮುಷರಫು ಮತ್ತು ಅಜೀಜ್ ಖಾನ್ ನಡುವಿನ ದೂರವಾಣಿ ಸಂಭಾಷಣೆಯೊಂದನ್ನು
ಇಂಟರ್ಸೆಪ್ಟ್ ಮಾಡಿಕೊಂಡು ಕಾರ್ಗಿಲ್ನ ಎತ್ತರದ ಪ್ರದೇಶಗಳಲ್ಲಿ ಕುಳಿತಿರುವವರು ಮುಜಾಹಿದ್ದೀನ್ಗಳೆಲ್ಲ ಪಾಕಿಸ್ತಾನಿ ಸೇನೆಯ ರೆಗ್ಯುಲರ್ ಸೈನಿಕರು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿರುತ್ತೆ. ಇದಾದ ಬೆನ್ನಿಗೆ ಕಾರ್ಗಿಲ್ನಲ್ಲಿ ಕಾರ್ಯಾಚರಣೆಯಲ್ಲಿ ನಿರತವಾಗಿದ್ದ ಭಾರತೀಯ ಸೇನೆ ಒಂದಷ್ಟು ಬಂಕರ್ಗಳನ್ನು ವಶಪಡಿಸಿಕೊಂಡಾಗ ಅಲ್ಲಿ ಪಾಕಿಸ್ತಾನದ ಸೈನಿಕರ ಐಡೆಂಟಿಟಿ ಕಾರ್ಡ್ಗಳು ಮತ್ತು ಆ ವೆಪನ್ಗಳೆಲ್ಲ ಸಿಕ್ಕಿದ ಮೇಲೆ ಇಲ್ಲಿ ಪಾಕಿಸ್ತಾನಿ ಸೈನಿಕರು ಭಾಗಿಯಾಗಿರುವುದು ಇನ್ನಷ್ಟು ಖಾತ್ರಿ ಆಗಿಬಿಡುತ್ತೆ. ಮತ್ತು ಇದೊಂದು ದೊಡ್ಡ ಆಪರೇಷನ್ನು ಅಂತ ಗೊತ್ತಾಗ್ಬಿಡುತ್ತೆ. ಈ ವಿಚಾರವನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾ ಇದ್ದ ಹಾಗೆ ಲೆಫ್ಟಿನೆಂಟ್ ಜನರಲ್ ಇಫ್ತಿಕಾರ್ ಅಲಿ ಖಾನ್, ಇವರು ನವಾಜ್ ಷರೀಫರ ಮಿಲಿಟರಿ ಸೆಕ್ರೆಟರಿ ಆಗಿರ್ತಾರೆ, ಅವರು ಕೂಡ ನವಾಜ್ ಷರೀಫ್ಗೆ ಹೇಳ್ತಾರೆ, ನೋಡಿ ಪಾಕಿಸ್ತಾನ ಸೇನೆಯ ಸೈನಿಕರನ್ನೇ ಅಲ್ಲಿಗೆ ಕಳಿಸಲಾಗಿದೆ, ಮುಜಾಹಿದ್ದೀನ್ಗಳು ಅಂತಿದ್ರು ಆದರೆ ನಮ್ಮ ಸೈನಿಕರೇ ಅಲ್ಲಿ ಹೋಗಿದ್ದಾರೆ, ಈಗ ದೊಡ್ಡ ಯುದ್ಧವೇ ನಡೆಯುವಂಥ ಸಂದರ್ಭಕ್ಕೆ ಮುಷರಫ್ ಅವರು ತಂದು ಸಿಲುಕಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನಂದರೆ ಪಾಕಿಸ್ತಾನ ಕಾಶ್ಮೀರದ ವಿಚಾರದಲ್ಲಿ ಈ ಭಯೋತ್ಪಾದಕರನ್ನ ಹೇಗೆ ವ್ಯಾಖ್ಯಾನಿಸುತ್ತೆ ಅಂತಂದರೆ, ಅವರೆಲ್ಲ ಸ್ವತಂತ್ರ ಹೋರಾಟಗಾರರು, ಅವರೆಲ್ಲ ಕಾಶ್ಮೀರ ಕಣಿವೆಯ ಯುವಕರೇನೆ, ಭಾರತದ ದಬ್ಬಾಳಿಕೆಯ ವಿರುದ್ಧ ಬಂದೂಕನ್ನು ಹಿಡಿದು ಭಾರತದ ವಿರುದ್ಧ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಜಾಗತಿಕ ಸಮುದಾಯಗಳಲ್ಲಿ ಹೇಳ್ಕೊಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ತಾನು ಎಲ್ಲಿವರೆಗೂ ಕಾರ್ಗಿಲ್ನಲ್ಲಿರೋರು ಮುಜಾಹಿದ್ದೀನ್ಗಳು ಅಂತ ಪಾಕಿಸ್ತಾನ ಹೇಳ್ಕೊಂಡೇ ಹೋಗುತ್ತೋ ಅಲ್ಲಿವರೆಗೂ ತನಗೂ ಈ ಕಾರ್ಯಾಚರಣೆಗೂ ಸಂಬಂಧವೇ ಇಲ್ಲ ಅಂತ ಮೇಂಟೈನ್ ಮಾಡ್ಕೊಂಡಿರುತ್ತೆ. ಆದರೆ ಒಂದು ಸಲ ಈ ಸತ್ಯಾಂಶ ಆಚೆಗೆ ಬರ್ತಿದ್ದ ಹಾಗೆ ಪಾಕಿಸ್ತಾನ ಜಾಗತಿಕ ಸಮುದಾಯದ ಮುಂದೆ ಬೆತ್ತಲಾಗ್ತಾ ಹೋಗುತ್ತೆ. ಮೇ 19ರಂದು ಮುಷರಫ್ರನ್ನ ನವಾಜ್ ಷರೀಫ್ರವರು ತಮ್ಮ ಕಚೇರಿಗೆ ಕರೆಸಿ ಕೇಳ್ತಾರೆ, ನಿಯಂತ್ರಣ ರೇಖೆಯಿಂದ ಆಚೆಗೆ ನಮ್ಮ ಸೈನಿಕರನ್ನ ಕಳಿಸಿರೋದು ನಿಜಾನಾ ಅಂತ. ಇದಕ್ಕೆ ಬಹಳ ಸ್ಮಾರ್ಟ್ ಆಗಿ ಉತ್ತರ ಕೊಡುವಂತ ಮುಷರಫ್ರವರು, ಹೌದು ಸಾಬ್, ನಾನೇ ಕಳಿಸಿರೋದು, ನೀವು ಆರ್ಡರ್ ಮಾಡಿದ್ರೆ ಬೇಕಾದ್ರೆ ಅಲ್ಲಿ ಹೋಗಿದ್ದವ್ರನ್ನ ವಾಪಸ್ ಕರ್ಸ್ಕೊತೀನಿ ಅಂತಾರೆ. ಆಗ ಇಫ್ತಿಕಾರ್ ಅಲಿ ಖಾನ್ ಹತ್ರ ನೋಡುವ ಷರೀಫ್ರವರು, ನೋಡ್ರಿ ತಮ್ಮ ಹೊಣೆಗಾರಿಕೆಯನ್ನು ಅವ್ರು ಒಪ್ಕೊಂಡಿದ್ದಾರೆ ಅಂದ್ಬಿಟ್ಟು ಇದೇ ವೇಳೆ ಮುಷರಫ್ಗೆ ಒಂದು ಮಾತು ಹೇಳ್ತಾರೆ, ಸೇನೆ ನಮ್ಮ ಸರ್ಕಾರದ ಭಾಗವಾಗಿದೆ, ಇಲ್ಲಿಂದ ಆಚೆಗೆ ನೀವೇನು ಮಾಡ್ತಿರೋ ಅದಕ್ಕೆ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ ಅಂತ. ಅಲ್ಲಿಗೆ ಕಾರ್ಗಿಲ್ ಯುದ್ಧದಲ್ಲಿ ಮುಷರಫ್ರ ಪಾತ್ರ ಇಲ್ಲಿಂದ ನೇರವಾಗಿ ಎಲ್ಲರೂ ಒಪ್ಪೋ ಹಾಗೇನೆ ಶುರುವಾಗ್ಬಿಡುತ್ತೆ. ಮೇ ಅಂತ್ಯದ ವೇಳೆಗೆ ಭಾರತೀಯ ವಾಯುಪಡೆ ಆಪರೇಷನ್ ಸಫೇದ್ ಸಾಗರ್ ಶುರು ಮಾಡಿ ಕಾರ್ಗಿಲ್ನ ಈ ಎತ್ತರದ ಪ್ರದೇಶಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ ವಾಯುಪಡೆಯ ಬೆಂಬಲವನ್ನು ಮುಷರಫ್ ಅವರು ಕೇಳ್ತಾರೆ. ಆದರೆ ಪಾಕಿಸ್ತಾನದ ವಾಯುಪಡೆಯ ಅಂದಿನ ಮುಖ್ಯಸ್ಥರಾಗಿದ್ದ ಪರ್ವೇಸ್ ಖುರೇಷಿ ಅವರು ವಾಯುಪಡೆಯ ಬೆಂಬಲವನ್ನು ಕೊಡೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ಇದಕ್ಕೆ ತುಂಬ ಚೆನ್ನಾಗಿರೋ ಟೆಕ್ನಿಕಲ್ ರೀಸನ್ಸ್ನ ಅವರು ಕೊಡ್ತಾರೆ. ಏನಂತಂದರೆ, ಮೊದಲನೇದಾಗಿ ಈ ಆಪರೇಷನ್ ಕೋಪೈಮಾ ಅನ್ನುವಂಥ ಕಾರ್ಯಾಚರಣೆಯನ್ನು ನೀವು ಪ್ಲ್ಯಾನ್ ಮಾಡೋ ಸ್ಟೇಜ್ನಲ್ಲಿ ನೇವಿಯನ್ನಾಗಲಿ ಏರ್ಫೋರ್ಸನ್ನಾಗಲಿ ವಿಶ್ವಾಸಕ್ಕೆ ತಗೊಂಡೇ ಇಲ್ಲ, ಒಂದು. ಎರಡನೆಯದು, ಭಾರತ ವೈಮಾನಿಕ ದಾಳಿಯನ್ನು ನಡೆಸ್ತಾ ಇರೋದು ತನ್ನ ಸರಹದ್ದಿನ ಮಿತಿಯೊಳಗೆ. ಹೀಗಿರಬೇಕಾದ್ರೆ ನಾವು ಹೇಗೆ ಭಾರತದ ವಿರುದ್ಧ ವೈಮಾನಿಕ ದಾಳಿಯನ್ನು ಮಾಡೋದಕ್ಕಾಗುತ್ತೆ? ಹಾಗೇನಾದರೂ ಆದರೆ ಸಂಪೂರ್ಣ ಪ್ರಮಾಣದಲ್ಲಿ ಯುದ್ಧಕ್ಕೆ ನಾವು ರೆಡಿಯಾಗಬೇಕಾಗುತ್ತೆ, ನೀವು ರೆಡಿ ಇದ್ದೀರಾ ಅಂತ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ಪರ್ವೇಜ್ ಮುಷರಫ್ ಅವರು ಲಾಕ್ ಆಗೋಗಿರ್ತಾರೆ. ಅಂದರೆ ಯುದ್ಧ ಶುರುವಾಗಿ 20 ದಿನಗಳಲ್ಲಿ ಪರ್ವೇಜ್ ಮುಷರಫ್ರವರು ಕಾಣುತ್ತಿದ್ದಂಥ ಕನಸುಗಳೆಲ್ಲ ಕುಸಿದು ನೆಲ ಕಚ್ಚಿಬಿಟ್ಟಿರ್ತವೆ. ಇದರ ಬೆನ್ನಲ್ಲೇ ಯಾವ ಮಟ್ಟದಲ್ಲಿ ಪಾಕಿಸ್ತಾನ ಸೇನೆ ಈ ಕಾರ್ಯಾಚರಣೆಯನ್ನು ನಡೆಸಿದೆ ಅನ್ನುವ ಸ್ಪಷ್ಟ ಅಂದಾಜನ್ನು ಪಡೆಯುವ ಭಾರತೀಯ ಸೇನೆ ಬಹಳ ರ್ಯಾಪಿಡ್ ರೆಸ್ಪಾನ್ಸ್ ಕೊಡೋದಕ್ಕೆ ಮುಂದಾಗ್ಬಿಡುತ್ತೆ. ದೊಡ್ಡ ಪ್ರಮಾಣದಲ್ಲಿ ಆರ್ಟಿಲರಿ ಸಪೋರ್ಟನ್ನು ಅಲ್ಲಿದ್ದಂಥ ಸೈನಿಕರಿಗೆ ಒದಗಿಸುತ್ತೆ. ತಮ್ಮ ಹಗುರ ತೂಕಗಳಿಂದ ಪರ್ವತಗಳ ಮೇಲೆ ಯುದ್ಧ ಮಾಡೋದಕ್ಕೆ ಬಹಳ ನೆರವಾಗುವಂಥ ಬೋಫೋರ್ಸ್ ಗನ್ನುಗಳು ಭಾರತೀಯ ಸೇನೆಯ ವಿಜಯವನ್ನು ಖಾತ್ರಿಪಡಿಸ್ತವೆ. ಯಾವ ಮಟ್ಟಿಗೆ ಆ ಪರ್ವತಗಳ ಎತ್ತರದ ಪ್ರದೇಶಗಳನ್ನು ಈ ಫಿರಂಗಿಗಳು ಪೌಂಡ್ ಮಾಡ್ತವೆ ಅಂತಂದರೆ, ಅವರು ಮಾಡಿದ ಫೈರಿಂಗಿಗೆ ಅರ್ಧ ಡೆಲ್ಲಿಯನ್ನೇ ಸುಟ್ಟಾಕ್ಬಿಡ್ಬೋದಿತ್ತು. ಆ ರೇಂಜಿಗೆ ಆ ಎತ್ತರದ ಪ್ರದೇಶಗಳ ಮೇಲೆ ಶೆಲ್ಲಿಂಗನ್ನು ಭಾರತ ಮಾಡುತ್ತೆ. ನಮ್ಮ ಗ್ರೌಂಡ್ ಫಾರ್ಮೇಷನ್ಗಳು ಎಲ್ಲೆಲ್ಲಿ ಬಂಕರ್ಗಳನ್ನು ಮಾಡ್ಕೊಂಡು ಕೂತಿದ್ರೋ ಆ ಗುಡ್ಡಗಳ ಸುತ್ತಲೂ ಸುತ್ತುವರೆದು ಅವರಿಗೆ ಆಹಾರವಾಗಲಿ ಶಸ್ತ್ರಾಸ್ತ್ರವಾಗಲಿ ಪೂರೈಕೆ ಆಗದಂತೆ ಫಸ್ಟು ಅದನ್ನು ಚೋಕ್ ಮಾಡ್ತಾರೆ. ಅದಾದ ಮೇಲೆ ಆ ಗುಡ್ಡಗಳ ಮೇಲೆ ದಂಡೆತ್ತಿ ಹೋಗಿ ಅವರನ್ನು ಒಬ್ಬೊಬ್ಬರಾಗಿ ದಮನಗೈಯೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಪಾಕಿಸ್ತಾನ ಜಾಗತಿಕ ಸಮುದಾಯದ ಮುಂದೆ ಸುಳ್ಳು ಬೇರೆ ಹೇಳ್ಕೊಂಡಿತ್ತಲ್ಲ, ಅಲ್ಲಿದ್ದವರೆಲ್ಲ ಮುಜಾಹಿದ್ದೀನ್ಗಳು ಅಂತ, ಹಿಂಗೆ ಹೇಳ್ಕೊಂಡ ಮೇಲೆ ನೇರವಾಗಿ ತನ್ನ ಸೈನಿಕರ ಬೆಂಬಲಕ್ಕೆ ತಾನೇ ನಿಲ್ಲೋದಕ್ಕೂ ಆಗ್ತಾ ಇಲ್ಲ. ಆ ಕಡೆ ತನ್ನ ಸೈನಿಕರನ್ನು ಬೇಡ ಸಾಕು ಈ ದುಸ್ಸಾಹಸ ವಾಪಸ್ ಬಂದ್ಬಿಡಿ ಅಂತಲೂ ಹೇಳೋದಕ್ಕೆ ಆಗೋದಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಲಾಕ್ ಆಗಿಬಿಟ್ಟಿರುತ್ತೆ. ಆಗ ಮುಷರಫ್ಗೆ ಖುದ್ದು ತಮ್ಮದೇ ಸೇನೆಯ ಹಿರಿಯ ಅಧಿಕಾರಿಗಳು ಶಾಪ ಹಾಕೋದಕ್ಕೆ ಶುರು ಮಾಡ್ತಾರೆ.
ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಅಂದಿನ ಹಿರಿಯ ಸೇನಾಧಿಕಾರಿಗಳಲ್ಲಿ ಒಬ್ಬರಾಗಿದ್ದ ಲೆಫ್ಟಿನೆಂಟ್ ಜನರಲ್ ಕುಲಿ ಅಲಿ ಖಾನ್ ಅವರು ಈ ಮುಷರಫ್ನಿಂದಾಗಿ ಪಾಕಿಸ್ತಾನ 1971ಕ್ಕಿಂತಲೂ ಹೀನಾಯವಾದಂಥ ಮುಖಭಂಗವನ್ನು ಅನುಭವಿಸುವಾಗ ಆಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಭಾರತದ ರಾಜಕೀಯ ನಾಯಕತ್ವ ಹಾಗೂ ರಾಜತಾಂತ್ರಿಕ ಸಂಸ್ಥೆಗಳು ಭಾರತೀಯ ಸಶಸ್ತ್ರ ಪಡೆಗಳ ಪರವಾಗಿ ಬಲವಾಗಿ ನಿಂತು ಬಿಡುತ್ತವೆ. ಯಾವುದೇ ಕಾರಣಕ್ಕೂ ನಿಯಂತ್ರಣ ರೇಖೆಯನ್ನು ನೀವು ದಾಟೋದಿಕ್ಕೆ ಹೋಗಬೇಡಿ ಅಂತ ಹೇಳಿರ್ತಾರೆ. ಅದರಂತೆಯೇ ನಡೆದುಕೊಂಡ ಭಾರತೀಯ ಸೇನೆ ಒಂದು ವೇಳೆ ನಿಯಂತ್ರಣ ರೇಖೆಯನ್ನು ದಾಟಿ ಹಿಂದಿನಿಂದ ಬಂದು ಇವ್ರ ಮೇಲೆ ದಾಳಿ ಮಾಡಿದ್ದಿದ್ರೆ ಇನ್ನಷ್ಟು ಸುಲಭದಲ್ಲಿ ಯುದ್ಧ ಜಯಿಸಬಹುದಾಗಿತ್ತಾದರೂ ಜಾಗತಿಕ ವೇದಿಕೆಯಲ್ಲಿ ಈ ಗೆಲುವನ್ನು ರಾಜತಾಂತ್ರಿಕ ಗೆಲುವನ್ನಾಗಿ ಪರಿವರ್ತಿಸಬೇಕು ಅನ್ನುವಂಥ ಉದ್ದೇಶದಿಂದ ಬಂದಂಥ ಆ ರಣಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ಶತ್ರುವನ್ನು ಮುಂದಿನಿಂದಲೇ ಫೇಸ್ ಮಾಡ್ತಾರೆ. ಯಾವಾಗ ಭಾರತೀಯ ಸೈನಿಕರ ವೀರಾವೇಶಕ್ಕೆ ಪಾಕಿಸ್ತಾನ ಮಾಡಿಕೊಂಡಿದ್ದಂಥ ಈ ಬಂಕರ್ಗಳು ಒಂದೊಂದಾಗಿ ಪುಡಿಯಾಗೋದಕ್ಕೆ ಶುರು ಮಾಡಿದ್ವೋ ಆವಾಗ ತಮ್ಮ ದೇಶದ ರಾಜಕೀಯ ಹಾಗೂ ರಾಜತಾಂತ್ರಿಕ ಸಂಸ್ಥೆಗಳ ನೆರವನ್ನು ಮುಷರಫ್ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವರ ಪ್ಲ್ಯಾನ್ ಬಿ ಏನಾಗಿತ್ತು ಅಂತಂದರೆ ಅಟ್ಲೀಸ್ಟ್ ಈ ಯುದ್ಧನ ಇಲ್ಲಿಗಾದರೂ ನಿಲ್ಲಿಸ್ಬಿಡೋಣ, ಚೈನಾ ಅಮೆರಿಕ ಅಥವಾ ರಷ್ಯಾದಂಥ ದೇಶಗಳು ಭಾರತದವ್ರ ಮೇಲೆ ಒತ್ತಡವನ್ನು ತಂದು ಯುದ್ಧ ನಿಲ್ಲಿಸ್ಬಿಡಲಿ, ಅಲ್ಲಿವರೆಗೂ ನಾವು ಎಲ್ಲಿವರೆಗೂ ಆಕ್ರಮಿಸ್ಕೊಂಡಿದ್ವೋ ಆ ಪೋಸ್ಟ್ಗಳೆಲ್ಲ ನಮ್ಮಲ್ಲೇ ಉಳಿಸ್ಕೊಂಬಿಟ್ಟು ಈ ನಿಯಂತ್ರಣ ರೇಖೆಯನ್ನು ಮತ್ತೊಮ್ಮೆ ಫ್ರೆಶ್ ಆಗಿ ಬರೆಸೋಣ, ಆ ಮೂಲಕ ನಮ್ಮ ಹಿಡಿತದಲ್ಲಿ ಇನ್ನಷ್ಟು ಜಾಗಗಳು ನಮ್ಮ ಕೈಗೆ ಸೇರ್ಕೋತವೆ. ಹೇಗೂ ಆ ರಾಷ್ಟ್ರೀಯ ಹೆದ್ದಾರಿ 1A ಮೇಲೆ ನಾವು ಕಣ್ಣಿಡುವಷ್ಟು ಹತ್ತಿರಕ್ಕೆ ಬಂದ್ಬಿಟ್ಟಿದ್ದೀವಿ, ಆ ಪೊಸಿಷನ್ನ ನಮ್ಮ ಹತ್ರನೇ ಉಳಿಸ್ಕೊಂಡು ಮುಂದೆ ಯಾವಾಗಲಾರು ಇಂಥದ್ದೇ ಕುತಂತ್ರವನ್ನು ಮಾಡಿಕೊಂಡು ಸ್ವಲ್ಪ ಸ್ವಲ್ಪವೇ ಭಾರತದ ಭೂಭಾಗವನ್ನು ಆವರಿಸ್ಕೊಂಡು ಮುಂದೆ ಯಾವಾಗಲಾರು ಕಾಶ್ಮೀರ ನಮ್ಮದಾಗಿಸ್ಕೊಂಡ್ರೆ ಆಯಿತು ಅಂತ ಮುಷರಫ್ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಾರ್ಗಿಲ್ ಕಾರ್ಯಾಚರಣೆಯನ್ನು ಆರಂಭಿಸೋದಕ್ಕೂ ಮುಂಚೆ ಈ ಮುಷರಫ್ ಅಂಡ್ ಗ್ಯಾಂಗು ಏನು ಯೋಚನೆ ಮಾಡಿರುತ್ತೆ ಅಂದರೆ ಸಿಯಾಚಿನ್ನಲ್ಲಿ ಭಾರತ ಮಾಡಿದಂಥದ್ದೇ ಕೆಲಸವನ್ನು ಕಾರ್ಗಿಲ್ನಲ್ಲಿ ನಾವು ಮಾಡಿಬಿಡೋಣ, ಅಂದರೆ ಎತ್ತರದ ಪ್ರದೇಶಗಳನ್ನು ನಾವು ಆಕ್ರಮಿಸ್ಕೊಂಡ್ಬಿಡೋಣ, ಭಾರತೀಯ ಸೈನಿಕರು ನಾವು ಎತ್ತರದಲ್ಲಿ ಇರೋದನ್ನು ನೋಡಿ ನಮ್ಮ ಮುಂದೆ ಏನೂ ಮಾಡೋದಕ್ಕಾಗದೇ ಸೋತೋಗ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಸಿಯಾಚಿನ್ನಲ್ಲಿ ತಮ್ಮದೇ ನೇತೃತ್ವದಲ್ಲಿ ಪಾಕಿಸ್ತಾನದ ಸೈನಿಕರು ಮತ್ತು ಕಮಾಂಡೋಗಳು ತೋರಿದ ರಣೋತ್ಸಾಹಕ್ಕೂ ಭಾರತೀಯರು ಕಾರ್ಗಿಲ್ನಲ್ಲಿ ತೋರಿದ ರಣೋತ್ಸಾಹಕ್ಕೂ ಅಜಗಜಾಂತರ. ಅದರ ಪರಿ ಹೇಗಿತ್ತು ಅನ್ನೋದನ್ನು ಕಾರ್ಗಿಲ್ನಲ್ಲಿ ಪಾಕಿಸ್ತಾನ ಮತ್ತೊಮ್ಮೆ ನೋಡ್ಕೊಂಡ್ಬಿಡ್ತು. ಇದಾಗ್ತಾ ಇದ್ದ ಹಾಗೆ ಇಸ್ಲಾಮಾಬಾದ್ನ ರಾಜತಾಂತ್ರಿಕ ಕಚೇರಿಗಳು ಬೀಜಿಂಗ್ನಲ್ಲಿದ್ದ ರಾಜತಾಂತ್ರಿಕ ಕಚೇರಿಗಳಿಗೆ ಕರೆ ಮಾಡೋದಕ್ಕೆ ಶುರು ಮಾಡ್ತವೆ. ನಮ್ಮ ರಾ ಈ ಕರೆಗಳನ್ನು ಕೂಡ ಇಂಟರ್ಸೆಪ್ಟ್ ಮಾಡುತ್ತೆ. ಯಾವಾಗ ಚೈನಾನಾದರೂ ಬಂದು ಭಾರತ ಈ ಯುದ್ಧವನ್ನು ನಿಲ್ಲಿಸ್ಬಿಡ್ಲಿ ಅಂತ ಅನ್ನಿಸೋದಕ್ಕೆ ಶುರು ಆಗುತ್ತೋ ಆ ಕೂಡಲೇ ಪಾಕಿಸ್ತಾನದ ಅಂದಿನ ವಿದೇಶಾಂಗ ಸಚಿವ ಸರ್ತಾಜ್ ಅಜೀಜ್ರವರು ಬೀಜಿಂಗ್ ಹೋಗಿ ಕೇಳ್ಕೋತಾರೆ, ಯುದ್ಧವನ್ನು ಈಗಲೇ ನಿಲ್ಲಿಸ್ಬಿಡಿ, ಒಂದು ಸೀಸ್ ಫೈರ್ ಮಾಡಿಸ್ಬಿಡೋಣ ಅಂತ. ಆದರೆ ಚೈನಾ ಅದಕ್ಕೆ ಒಪ್ಪಲ್ಲ, ಮೊದಲು ನೀವು ನಿಯಂತ್ರಣ ರೇಖೆಯನ್ನು ದಾಟಿಸಿ ಕಳಿಸಿರುವಂಥ ಸೈನಿಕರನ್ನು ವಾಪಸ್ ಕರೆಸ್ಕೊಳ್ಳಿ, ಅದಾದ ಮೇಲೆ ಅಷ್ಟೇ ಯುದ್ಧ ನಿಲ್ಲುತ್ತೆ, ಆಮೇಲೆ ಮಾತುಕತೆ ಮಾಡ್ಕೊಳ್ಳಿ ನೀವಿಬ್ಬರು ದ್ವಿಪಕ್ಷೀಯವಾಗಿ ಅಂತ ಹೇಳಿ ಕಳಿಸ್ಬಿಡುತ್ತೆ. ಹಾಗೆ ಬೀಜಿಂಗ್ನಿಂದ ಇಸ್ಲಾಮಾಬಾದ್ಗೆ ಹೋಗೋ ದಾರಿಯಲ್ಲಿ ದೆಹಲಿಗೂ ಬರುವಂಥ ಸರ್ತಾಜ್ ಅಜೀಜ್ರವರು, ಅಂದರೆ ಈ ಯುದ್ಧದ ನಡುವೆಯೇ ದೆಹಲಿಗೂ ಬರುವಂಥ ಸರ್ತಾಜ್ ಅಜೀಜ್ರವರು ಭಾರತದ ಅಂದಿನ ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ರ ಮುಂದೆ ಯುದ್ಧವನ್ನು ನಿಲ್ಲಿಸ್ಬಿಡೋಣ, ಅದಕ್ಕೋಸ್ಕರ ನಮ್ಮ ಹತ್ರ 3 ಪಾಯಿಂಟಿನ ಒಂದು ಫಾರ್ಮುಲಾ ಇದೆ ಅಂತ ಹೇಳ್ತಾರೆ. ಏನಪ್ಪ ಅದು ಅಂತಂದರೆ, ಮೊದಲನೇದು ಕದನ ವಿರಾಮವನ್ನು ತಕ್ಷಣವೇ ಘೋಷಿಸೋದು, ಎರಡನೆಯದು ಕದನ ವಿರಾಮ ಘೋಷಣೆಯ ಸಂದರ್ಭದಲ್ಲಿ ಎಲ್ಲಿಯವರೆಗೂ ನಾವು ಭೂಭಾಗಗಳನ್ನು ಆವರಿಸಿಕೊಂಡಿದ್ದೀವೋ ಅಲ್ಲಲ್ಲಿಯವರೆಗೂ ಆ ಕಂಟ್ರೋಲ್ನ ಇಟ್ಕೊಂಡು ಮತ್ತೆ ಈ ನಿಯಂತ್ರಣ ರೇಖೆಯನ್ನು ಹೊಸದಾಗಿ ಎಳೆಯೋದಿಕ್ಕೆ ಅಂತ ಎರಡೂ ದೇಶಗಳ ಸಮಿತಿಯನ್ನು ರಚಿಸೋದು, ಮೂರನೇದು ಮುಂದಿನ ವಾರ ನೀವು ಇಸ್ಲಾಮಾಬಾದಿಗೆ ಬಂದ್ಬಿಡಿ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಕಡ್ಡಿ ತುಂಡಾಗುವಂತೆ ಪ್ರತಿಕ್ರಿಯಿಸುವ ಜಸ್ವಂತ್ ಸಿಂಗ್ ಅವರು, ಮೊದಲು ನೀವು ನಿಯಂತ್ರಣ ರೇಖೆಯಿಂದ ಹಿಂದಕ್ಕೆ ಹೋಗಿ ಮಾತುಕತೆದೆಲ್ಲ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿ ಕಳಿಸ್ತಾರೆ. ಅದಾದ ಮೇಲೆ ಅಮೆರಿಕ, ರಷ್ಯಾ ಮತ್ತು ಬ್ರಿಟನ್ನ ನೆರವನ್ನು ಕೂಡ ಪಾಕಿಸ್ತಾನದ ರಾಜತಾಂತ್ರಿಕ ಚಾನೆಲ್ಗಳು ಕೇಳ್ತವೆ. ಆದರೆ ಅವರಿಂದಲೂ ಕೂಡ ಅದೇ ಉತ್ತರ ಬರುತ್ತೆ, ನಿಯಂತ್ರಣ ರೇಖೆಯಿಂದ ಮೊದಲು ಆಚೆಗೆ ಹೋಗಿ ಆಮೇಲೆ ಭಾರತದ ಜೊತೆ ಮಾತುಕತೆ ಮಾಡ್ಕೊಳ್ಳಿ ಅಂತ. ಇವೆಲ್ಲದರ ನಡುವೆ ಅಮೆರಿಕ ಕೂಡ ತನ್ನ ಪ್ರತಿನಿಧಿಯನ್ನು ಇಸ್ಲಾಮಾಬಾದ್ಗೆ ಕಳಿಸಿ ಮೊದಲು ಈ ದುಸ್ಸಾಹಸವನ್ನು ನಿಲ್ಲಿಸಿ ನಿಮ್ಮ ಸೈನಿಕರನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿರುತ್ತೆ. ಆದರೆ ಪಾಕಿಸ್ತಾನ ಏನಾದರೂ ಮಾಡಿ ಈಗಲೇ ಯುದ್ಧ ನಿಲ್ಲಿಸ್ಬಿಟ್ಟು ಆ ಸೀಸ್ ಫೈರ್ ಲೈನನ್ನು ಹೊಸದಾಗಿ ಎಳಸೋಣ ಅನ್ನುವಂಥ ಮೂಡ್ನಲ್ಲೇ ಇರುತ್ತೆ. ಯಾವಾಗ ಭಾರತೀಯ ಸೈನಿಕರು ಇತ್ತ ಕಾರ್ಗಿಲ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿದ್ದಂಥ ಬಂಕರ್ಗಳನ್ನು ಪುಡಿಗಟ್ಟೋದನ್ನು ಇನ್ನೂ ಮುಂದುವರಿಸ್ಕೊಂಡು ಹೋದ್ರೋ, ಆವಾಗ ವಿಧಿ ಇಲ್ಲದೇ ಮುಷರಫ್ ಅವರು ಕೇಳ್ಕೋತಾರೆ ನವಾಜ್ ಷರೀಫ್ ಹತ್ರ, ಮೊದಲು ಅಮೆರಿಕಕ್ಕೆ ಹೋಗ್ಬಿಟ್ಟು ಅವ್ರ ಮೂಲಕ ಯುದ್ಧವನ್ನು ನಿಲ್ಲಿಸೋದಕ್ಕೆ ಭಾರತದವರ ಮೇಲೆ ಪ್ರೆಷರ್ ಹಾಕ್ಸಿ ಅಂತ.
ಆಗ ಜುಲೈ 4 ನವಾಜ್ ಷರೀಫ್ ಅವರು ಅಮೆರಿಕಕ್ಕೆ ಹೋಗ್ತಾರೆ. ಜುಲೈ 4 ಅಮೆರಿಕ ಸ್ವತಂತ್ರ ದಿನಾಚರಣೆ ಇರುತ್ತೆ, ಆವಾಗ ಅಮೆರಿಕದ ಅಧ್ಯಕ್ಷರು ಬಿಲ್ ಕ್ಲಿಂಟನ್ ರಜೆಯಲ್ಲಿರ್ತಾರೆ. ಆದರೂ ಕೂಡ ನಮಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿಕೊಂಡು ಬಿಲ್ ಕ್ಲಿಂಟನ್ ಹತ್ರ ಮಾತಾಡೋಕೆ ಹೋಗ್ತಾರೆ. ಬಿಲ್ ಕ್ಲಿಂಟನ್ ಕೂಡ ಕಡ್ಡಿ ತುಂಡಾಗುವಂಗೆ ಹೇಳ್ತಾರೆ, ಮೊದಲು ನೀವು ನಿಯಂತ್ರಣ ರೇಖೆಯಿಂದ ನಿಮ್ಮ ಸೈನಿಕರನ್ನು ವಾಪಸ್ ಬರೋದಕ್ಕೆ ಆರ್ಡರ್ ಮಾಡಿ, ಆಮೇಲೆ ಯುದ್ಧ ನಿಲ್ಲಿಸೋದ್ರ ಬಗ್ಗೆ ಮಾತಾಡೋಣ ಅಂತ. ವಾಷಿಂಗ್ಟನ್ನಿಂದ ನಿರಾಶೆಯ ಮೊಗವನ್ನು ಹೊತ್ತು ಇಸ್ಲಾಮಾಬಾದ್ಗೆ ಬರುವಂಥ ನವಾಜ್ ಷರೀಫ್ರವರು ವಿಧಿ ಇಲ್ಲದೆ ತಮ್ಮ ಪಡೆಗಳನ್ನು ಕಾರ್ಗಿಲ್ನಿಂದ ವಾಪಸ್ ಬಂದ್ಬಿಡಿ, ನಿಯಂತ್ರಣ ರೇಖೆಯಿಂದ ನಮ್ಮ ಕಡೆಗೆ ಬಂದ್ಬಿಡಿ ಅಂತ ಆರ್ಡರ್ ಮಾಡ್ತಾರೆ. ಅಲ್ಲಿಗೆ ಕಾರ್ಗಿಲ್ ದುಸ್ಸಾಹಸಕ್ಕೆ ಅಂತ್ಯ ಬೀಳುತ್ತೆ. ಜುಲೈ 26 ಅಧಿಕೃತವಾಗಿ ಭಾರತ ಕಾರ್ಗಿಲನ್ನು ಮರುವಶಕ್ಕೆ ಪಡೆಯಲು ನಡೆಸಿದ ಆಪರೇಷನ್ ವಿಜಯ್ ಸಕ್ಸಸ್ ಆಗಿದೆ ಅಂತ ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಘೋಷಣೆ ಮಾಡ್ತಾರೆ. ಆರಂಭದಲ್ಲಿ ಮುಜಾಹಿದ್ದೀನ್ಗಳು ಅಂತ ಸುಳ್ಳು ಹೇಳ್ಕೊಂಡು ತನ್ನದೇ ಸೈನಿಕರಿಗೆ ಅನ್ಯಾಯ ಮಾಡಿಬಿಡುತ್ತೆ ಪಾಕಿಸ್ತಾನ. ಅದು ಯಾವ ಮಟ್ಟಕ್ಕೆ ಅಂದರೆ ಈ ಯುದ್ಧದಲ್ಲಿ 1000 ಸಂಖ್ಯೆಯಲ್ಲಿ ಸೈನಿಕರು ಸಾಯ್ತಾರೆ, ಆದರೂ ಕೂಡ ಎಷ್ಟು ಜನ ಸೈನಿಕರು ಸತ್ತಿದ್ದಾರೆ ಅನ್ನೋದನ್ನು ಕೂಡ ತಪ್ಪಾದ ಅಂಕಿಅಂಶಗಳನ್ನು ಕೊಡುತ್ತೆ. ಹೀಗೆ ಮತ್ತೆ ಮತ್ತೆ ತಾನು ಹೇಳಿದ ಸುಳ್ಳುಗಳನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ತನ್ನದೇ ಸೈನಿಕರ ಶವಗಳನ್ನು ವಾಪಸ್ ಪಡೆಯೋದಕ್ಕೂ ಕೂಡ ಪಾಕಿಸ್ತಾನ ನಿರಾಕರಿಸ್ಬಿಡುತ್ತೆ. ಭಾರತೀಯ ಯೋಧರು ಈ ಪಾಕಿಸ್ತಾನಿ ಸೈನಿಕರಿಗೆ ಅವರು ಕೂಡ ನಮ್ಮಂತೆ ಸೈನಿಕರು ಅಂತ ಅವರನ್ನು ಗೌರವಾರ್ಥವಾಗಿ ಅಲ್ಲಿಯೇ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಮುಷರಫ್ರ ಈ ಯುದ್ಧದಾಹದಿಂದಾಗಿ ತಮ್ಮ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಗಳು ಪಾಕಿಸ್ತಾನಾದ್ಯಂತ ರೋಧಿಸ್ತಾ ಇರ್ತವೆ. ಈ ವಿಚಾರ ಯಾವಾಗ ಮಾಧ್ಯಮಗಳ ಮೂಲಕ ಪಾಕಿಸ್ತಾನದಲ್ಲಿ ಸದ್ದು ಮಾಡುತ್ತೋ, ಪಾಕಿಸ್ತಾನದ ಸಾರ್ವಜನಿಕ ವಲಯದಲ್ಲಿ ಮುಷರಫ್ ಮತ್ತು ನವಾಜ್ ಷರೀಫ್ ಇಬ್ಬರು ದೊಡ್ಡ ವಿಲನ್ಗಳಾಗ್ಬಿಡ್ತಾರೆ. ಯುದ್ಧದ ಸೋಲಿನ ಹೊಣೆಯನ್ನು ಪರಸ್ಪರ ಒಬ್ಬರು ಮೇಲೊಬ್ಬರು ಹಾಕೋತಾ ಇರ್ತಾರೆ, ಮುಷರಫ್ ಮತ್ತು ನವಾಜ್ ಷರೀಫ್. ನವಾಜ್ ಷರೀಫ್ರ ಬಳಗ ಮುಷರಫ್ರನ್ನ ಸೇನಾಧ್ಯಕ್ಷರ ಗಾದಿಯಿಂದ ಇಳಿಸಿ ಕಾರ್ಗಿಲ್ ಯುದ್ಧದ ಸೋಲಿನ ಕಾರಣವನ್ನು ಹುಡುಕುತ್ತಾ ಅವರ ಮೇಲೆ ಎಂಕ್ವೈರಿ ಮಾಡಬೇಕು ಅಂತ ಸಜ್ಜಾಗಿದ್ರೆ, ಇತ್ತ ಮುಷರಫ್ರ ನೇತೃತ್ವದ ಸೇನಾ ಕಮಾಂಡರ್ಗಳು ಈ ನವಾಜ್ ಷರೀಫ್ರನ್ನೇ ಪ್ರಧಾನಿ ಗಾದಿಯಿಂದ ಇಳಿಸ್ಬಿಟ್ಟು ಮಿಲಿಟರಿ ದಂಗೆಯನ್ನು ನಡೆಸಿ ದೇಶವನ್ನು ಮಿಲಿಟರಿ ಆಡಳಿತಕ್ಕೆ ಒಳಪಡಿಸಬೇಕು ಮತ್ತೊಮ್ಮೆ ಅಂತ ಸಜ್ಜಾಗ್ತಾ ಇರ್ತದೆ. ಈ ಇಬ್ಬರ ನಡುವಿನ ತಿಕ್ಕಾಟದಲ್ಲಿ ಮುಷರಫ್ರವರೇ ಗೆದ್ದೋಗ್ತಾರೆ. 1999 October 12 ಇಡೀ ವಿಶ್ವವೇ ಏನಪ್ಪ 20th ಕಳೆದು 21st ಹೋಗ್ತಾ ಇದ್ದೀವಿ, ಇಂಥ ಸಂದರ್ಭದಲ್ಲೂ ಇಂಥ ಕಥೆಗಳು ನಡೀತಾವ, ಎಂಥ ದೇಶ ಇರ್ಬೋದು ಪಾಕಿಸ್ತಾನ ಅನ್ನುವಂಥ ಒಂದು ಘಟನೆಯಲ್ಲಿ ಪ್ರಧಾನಿ ಮನೆಯ ಸುತ್ತ ತಮ್ಮದೇ ಸೇನೆಯ ಸೈನಿಕರನ್ನು ಜಮಾವಣೆ ಮಾಡಿ ಪಾಕಿಸ್ತಾನದ ರಾಷ್ಟ್ರೀಯ ವಾಹಿನಿ PTVಯನ್ನು ಕೂಡ ವಶಕ್ಕೆ ಪಡೆದುಕ್ತದ ಸರ್ಕಾರ ಇಲ್ಲಿ ಮುಗಿತು, ಇನ್ನು ಮುಂದೆ ಮಿಲಿಟರಿ ಆಡಳಿತ ಸ್ಥಾಪನೆಯಾಗಲಿದೆ ಅಂತ ಘೋಷಣೆ ಮಾಡ್ತಾರೆ. ಪಾಕಿಸ್ತಾನದ ಹಿರಿಯ ಪತ್ರಕರ್ತೆ ನಸೀಮ್ ಜೆಹ್ರಾ ಇವರು ಅಲ್ಲಿನ ವಿದೇಶಾಂಗ ನೀತಿಯನ್ನು ಭಾಳ ಹತ್ತಿರದಿಂದ ಬಲ್ಲವರು, ಪಾಕಿಸ್ತಾನದ ಪ್ರಧಾನಿಗಳ ಮಾಧ್ಯಮ ನಿಯೋಗದಲ್ಲೆಲ್ಲ ಕೆಲಸ ಮಾಡಿದ ಸೀನಿಯರ್ ಜರ್ನಲಿಸ್ಟು. ಇವರು 15 ನಿರಂತರ ಪರಿಶ್ರಮದಿಂದ ಫ್ರಮ್ ಕಾರ್ಗಿಲ್ ಟು ದಿ ಕೂ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನಾನು ಈ ಪುಸ್ತಕದ ಕುರಿತ ವಿಶ್ಲೇಷಣೆಗಳನ್ನು ಭಾಳ ಹತ್ತಿರದಿಂದ ಗಮನಿಸಿದೆ. ನನಗನ್ನಿಸ್ತು ಕಾರ್ಗಿಲ್ ಕುರಿತಾಗಿ ಬರೆದಿರುವಂಥ ಎಲ್ಲ ಪುಸ್ತಕಗಳ ಪೈಕಿ ಅತ್ಯಂತ ವಸ್ತುನಿಷ್ಠವಾದ ಹಾಗೂ ಪಾರದರ್ಶಕವಾಗಿರುವಂಥ ಪುಸ್ತಕ ಅಂದರೆ ಇದೇನೆ. ಈ ಪುಸ್ತಕದಲ್ಲಿರುವ ಅನೇಕ ವಿಚಾರಗಳನ್ನು ಪರಿಗಣಿಸಿ ನಿಮ್ಮ ಮುಂದೆ ಈ ಬ್ಲಾಗನ್ನು ಪ್ರಸ್ತುತಪಡಿಸಿದ್ದೇನೆ. ಆಧುನಿಕ ಇತಿಹಾಸದ ಮಹತ್ವದ ವಿದ್ಯಮಾನಗಳ ಕುರಿತು ಆಳವಾದ ವಿಶ್ಲೇಷಣೆಯನ್ನು ಮಾಡ್ತಾ ನಿಮ್ಮ ಮುಂದೆ ಈ ರೀತಿಯ ಬ್ಲಾಗ್ಗಳನ್ನು ಪ್ರಸ್ತುತಪಡಿಸುವುದು ನನಗೆ ತುಂಬ ಇಷ್ಟವಾದ ಕೆಲಸ. ಅದಕ್ಕೆ ನಿಮ್ಮ ಬೆಂಬಲವಿದ್ದಲ್ಲಿ ನನಗೆ ಆನೆ ಬಲ ದೊರೆತಂತೆ. ಮತ್ತೊಮ್ಮೆ ನಮಸ್ಕಾರ.